हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दातर बरयु तीर्प महेन्द्र गोप्तन नोडुवे। गोप्त दातर बरयु तीर्प महेन्द्र गोप्तन नोडुवे। प्रश्न वर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अस्त केशव चंद्रसेन न भक्ति न मनव काणुवे। अस्त केशव चंद्रसेन न भक्ति न मनव काणुवे। इत्तमत गिरीश घोषन चंद्र चित्त दिकयुवे। संजयागलु तव कि पुदु मन दक्षिणेश्वर यात्रिगे करमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಒಬ್ಬ ಪಂಡಿತನಿಗೆ ಅಹಂಕಾರ ಬಹಳ ಜಾಸ್ತಿ, ಭಗವಂತನಿಗೆ ರೂಪವಿದೆ ಅನ್ನೋದನ್ನ ಆತ ಒಪ್ಪುತ್ತಿರಲಿಲ್ಲ. ಆದರೆ ಭಗವಂತನ ಕಾರ್ಯವನ್ನ ಯಾರು ತಾನೇ ಅರಿಯಬಲ್ರು? ಭಗವಂತ ಆದ್ಯಶಕ್ತಿ ರೂಪದಲ್ಲಿ ಆತನಿಗೆ ಕಾಣಿಸ್ಕೊಂಡ್ಬಿಟ್ಟ. ಪಂಡಿತ ಬಹಳ ಹೊತ್ತಿನವರೆಗೆ ಬಾಹ್ಯ ಪ್ರಜ್ಞೆಯೇ ಇಲ್ಲದವನಾಗಿ ಬಿದ್ದಿರಬೇಕಾಯಿತು. ಕಿಂಚಿತ್ ಪ್ರಜ್ಞೆ ಬಂದ ನಂತರ ಕೇವಲ ಕಾ 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 ಅಂತ ಹೇಳಲಾರಂಭಿಸಿದ. ಆತನ ಕೈಯಲ್ಲಿ ಕಾಳಿ ಅಂತನ್ನುವ ಪದವನ್ನು ಪೂರ್ಣವಾಗಿ ಉಚ್ಚರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಮಾತನ್ನ ನಾವು ತುಂಬಾ ಭಾವಿಸಿ ನೋಡಬೇಕು. ಪಂಡಿತಾದಿಗಳು ವೇದಾಂತವನ್ನು ಅಧ್ಯಯನ ಮಾಡಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವಾಕ್ಯಗಳನ್ನೆಲ್ಲ ಅಧ್ಯಯನ ಮಾಡಿ ಬ್ರಹ್ಮ ಆಕಾಶವತ ನಿರಾಕಾರ, ನಿರ್ಗುಣ ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ ಅಂತನ್ನುವ ಅದು ಒಂದು ಸತ್ಯ, ಅದು ಅಲ್ಲ ಅಂತಲ್ಲ. ಆದ್ರೆ ಅದು ಒಂದೇ ಸತ್ಯ ಅಲ್ಲ ಅಲ್ಲ, ಆದರೆ ಅದು ಒಂದೇ ಸತ್ಯ ಅಂತನ್ನುವ ರೀತಿಯಲ್ಲಿ ಪಂಡಿತಾದಿಗಳು ತಮ್ಮ ಮನಸ್ಸನ್ನು ಆ ರೀತಿಯಲ್ಲಿ ತಯಾರು ಮಾಡಿಕೊಳ್ತಾರೆ. ಅದರ ಪರಿಣಾಮವಾಗಿ ಅವರು ಭಗವಂತ ಆಕಾರ ತಾಳಬಲ್ಲ ಅನ್ನೋದನ್ನ ಒಪ್ಪಿಕೊಳ್ಳುವ ಒಂದು ಸ್ಥಿತಿಯಿಂದ ವಂಚಿತರಾಗ್ತಾರೆ. ಉದಾಹರಣೆಗೆ ತೋತಾಪುರಿ ಶ್ರೀರಾಮಕೃಷ್ಣರು ಜಗನ್ಮಾತೆಯ ಹೆಸರಿನಲ್ಲಿ ಚಪ್ಪಾಳೆ ತಟ್ಟಿಕೊಂಡು ಹಾಡು ಹೇಳ್ತಾ ಇದ್ರೆ ಏನೋ ರೊಟ್ಟಿ ತೊಡ್ತಾ ಇದೆಯೇನೋ. ಅದಕ್ಕೆ ಶ್ರೀರಾಮಕೃಷ್ಣ ಗುರುವಾದರೂ ಕೂಡ ದುರ್ಶಾಲಾ, ಶಾಲಾ ಅಂತಂದ್ರೆ ಅಕ್ಕನ ಗಂಡ ಅಂತ ಅರ್ಥ. ದುರ್ಶಾಲಾ, ನಾನು ನನ್ನ ಅಮ್ಮನ ಹೆಸರನ್ನ ಹೇಳ್ಕೊಂಡು ಭಜನೆ ಮಾಡ್ತಾ ಇದ್ದೀನಿ, ನೀನು ರೊಟ್ಟಿ ತರ್ತೀಯ ಅಂತ ಹೇಳ್ತಾ ಇದೆಯಲ್ಲ ಅಂತ ದಬಾಯಿಸ್ತಾರೆ. ಇಲ್ಲಿ ಆ ಪಂಡಿತ ಆತ ಅದ್ವೈತಿ ಸಾಕ್ಷಾತ್ಕಾರ ಆಗಿದೆ ಅವನಿಗೆ. ಬರೀ ಪಂಡಿತ ಕೂಡ ಅಲ್ಲ ತೋತಾಪ್ರಿಯ ಹೊರತಕ್ಕಂಥವನು, ಬರೀ ಪಂಡಿತ ಮಾತ್ರ ಅಲ್ಲ ಅದ್ವೈತ ಸಾಕ್ಷಾತ್ಕಾರ ಕೂಡ ಆಗಿದೆ. ಅಷ್ಟಾದರೂ ಕೂಡ ಆ ಪರಮಾತ್ಮನ ಶಕ್ತಿಗೆ ಒಂದು ಇತಿಮಿತಿ ಇದೆ ಅಂತನ್ನುವ ಮಾತನ್ನ ಅವನು ತಂದುಕೊಂಡಾಗ ಕಾಣುತ್ತೆ. ಯಾತಕ್ಕೆ ಆ ನಿರಾಕಾರ ಪರಬ್ರಹ್ಮ ತನ್ನ ಆದ್ಯಶಕ್ತಿಯ ಸಹಾಯದಿಂದ, ತನ್ನ ಮಾಯಾಶಕ್ತಿಯ ಸಹಾಯದಿಂದ ಆಕಾರ ತಾಳಬಲ್ಲ ಅಂತ ಹೇಳತಕ್ಕಂಥ ಮಾತನ್ನ ಅವನು ಮರೆತು ಬಿಟ್ಟನಲ್ಲ. ಅದೇ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಈ ಪ್ರಸ್ಥಾನತ್ರಯ ಬಹಳ ಪ್ರಸಿದ್ಧವಾದ್ದು. ಪ್ರಸ್ಥಾನತ್ರಯ ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಗವದ್ಗೀತೆ, ಈ ಮೂರು ನಮ್ಮ ವೇದಾಂತಕ್ಕೆ ಮಹಾದ್ವಾರಗಳು. ಯಾವ ಅದ್ವೈತವನ್ನ ಅಭ್ಯಾಸ ಮಾಡತಕ್ಕಂತಹ ಅಭ್ಯಾಸ ಮಾಡಿದಂತಹ ಮಾಡಿ ಅದ್ವೈತ ಸಿದ್ಧಿಯನ್ನು ಪಡೆದಂತಹ ಆ ತೋತಾಪುರಿ ಭಗವದ್ಗೀತೆಯನ್ನು ಓದಿಲ್ವೇ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ? ಆ ಅವ್ಯಕ್ತವೂ ನಾನೇ, ವ್ಯಕ್ತವೂ ನಾನೇ ಅಂತ ಹೇಳಿದ್ದಾನೆ. ವಿಭೂತಿ ಯೋಗದಲ್ಲಿ ಯಾವ್ಯಾವ ಅತ್ಯಂತ ಶ್ರೇಷ್ಠವಾದ ವಸ್ತುಗಳು ಈ ವಿಶ್ವಗಳಲ್ಲಿ ಕಾಣ್ತಾ ಇದೆಯೋ ಅವೆಲ್ಲವೂ ನಾನೇ ಅಂತ ಹೇಳಿದ. ಸಕಲ ಚರಾಚರವೂ ತಾನೇ ಅಂತ ಹೇಳಿದ. ಈ ರೀತಿಯಲ್ಲಿ ನನ್ನ ಮಾಯೆಯನ್ನು ನನ್ನ ಅಧೀನವಾಗಿಟ್ಟುಕೊಂಡು ಅಥವಾ ನನ್ನ ಮಾಯೆಯನ್ನು ನಾನು ಆಶ್ರಯವಾಗಿಟ್ಟುಕೊಂಡು ನನ್ನನ್ನು ನಾನು ಸೃಜಿಸಿಕೊಳ್ತೇನೆ ಅಂತ ಹೇಳಿದ.
ಇದೆಲ್ಲ ಮಾತು ಅವನಿಗೆ ಮರ್ತೋಯ್ತಲ್ಲ. ಈ ರೀತಿಯಲ್ಲಿ ಪಂಡಿತಾದಿಗಳು ಇದೊಂದು ಅಪಾಯಕ್ಕೆ ಗುರಿಯಾಗುವ ಸಂಭವ ಹೆಚ್ಚು. ತತ್ಪರಿಣಾಮವಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಒಡೆಯೋದು, ಅವ್ರು ಮಾಡೋದು ಅಷ್ಟೇ ಅನ್ನಿ, ಅಷ್ಟನ್ನೇ ಅವರು ತಿರಸ್ಕಾರ ಮಾಡ್ತಾರೆ. ದೇವಸ್ಥಾನಾದಿಗಳು, ದೇವರ ವಿಗ್ರಹಾದಿಗಳು, ಇವ್ರನ್ನ ಈ ಪಂಡಿತಾದಿಗಳು ತಿರಸ್ಕಾರ ಮಾಡ್ತಾರೆ. ಏನು ಆಗುತ್ತೆ, ಎಷ್ಟು ಪ್ರಸಾದ ತಿಂದ್ರಿ, ಏನಾಯ್ತು ನಿಮಗೆ ಅಂತ ಕೇಳ್ತಾರೆ. ಆಕಾರ ಇಲ್ಲ, ಆಕಾರ ಇಲ್ಲ ಅಂತ ಈ ಮನುಷ್ಯ ಆಕಾರ ಹೊತ್ಕೊಂಡು ಮಾತಾಡ್ತಾ ಇದ್ದ. ಇವನಿಗೊಂದು ಆಕಾರ ಕೊಟ್ಟು ಆ ಪರಬ್ರಹ್ಮ, ಕೊಟ್ಟರು ಕೂಡ ಆಕಾರ ಕೊಟ್ಟರು ಕೂಡ ತನಗೊಂದು ಆಕಾರ ಇದ್ದಿದ್ದನ್ನು ಕಂಡು ಕೂಡ ಅವನಿಗೆ ಪರಬ್ರಹ್ಮ ವಸ್ತು ಆಕಾರ ತಾಳ್ಬಲ್ಲದು ಅಂತ ತಿಳ್ಕೊಳ್ಳೋದು ಸಾಧ್ಯವಿಲ್ಲದಿರತಕ್ಕಂತಹ ಪಾಂಡಿತ್ಯ. ಹೋಗ ಕಡೆ ಅಂತೂ ಇದೊಂದು ಬಗೆಯ ಜಂಬ ಬರುತ್ತಂತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬ ಪಂಡಿತನಿಗೆ ಅಹಂಕಾರ ಬಹಳ ಜಾಸ್ತಿ, ಭಗವಂತನಿಗೆ ರೂಪ ಇದೆ ಅಂತ ಅನ್ನೋದನ್ನ ನಾತು ಒಪ್ಪುತ್ತಾ ಇರಲಿಲ್ಲ. ಆದರೆ ಭಗವಂತನ ಕಾರ್ಯವಿಧಾನವನ್ನು ಯಾರು ತಾನೇ ಅರಿಯಬಲ್ಲರು? ಭಗವಂತ ಆದ್ಯಾಶಕ್ತಿ ರೂಪದಲ್ಲಿ ಆತನಿಗೆ ಕಾಣಿಸಿಕೊಂಡ. ಜಗನ್ಮಾತೆ ನೋಡಿ, ಆ ಪಂಡಿತ ಸಾಮಾನ್ಯ ಪಂಡಿತ ಅಲ್ಲ, ಕೇವಲ ಒಣ ಪಂಡಿತ ಅಲ್ಲ. ಅವನು ಚೆನ್ನಾಗಿ ಅರಿತವನು, ಆ ನಿರಾಕಾರ ಪರಬ್ರಹ್ಮ ನಿರಾಕಾರದಲ್ಲಿ ಒಂದು ನಿಷ್ಠೆ ಉಳ್ಳವನು. ಆದ್ರಿಂದಲೇನೆ ಜಗನ್ಮಾತೆಯೇ ಹೋಗಬೇಕಾಯ್ತು ಅಲ್ಲಿಗೆ. ರಾವಣ ಇದಾನಲ್ಲ, ರಾವಣ ಅವನು ಸಾಮಾನ್ಯ ದುಷ್ಟ ಅಲ್ಲ. ಅವನು ಏನ್ ಸಾಕ್ಷಿ ಅದಕ್ಕೆ? ಸಾಕ್ಷಾತ್ ರಾಮನೇ ಹೋಗ್ಬೇಕಾಯ್ತು ಅಲ್ಲಿಗೆ. ಆ ಹಿರಣ್ಯಕಶಿಪು ಸಾಮಾನ್ಯ ದುಷ್ಟ ಅಲ್ಲ, ಸಾಕ್ಷಾತ್ ನರಸಿಂಹ. ಅವನು ಆ ವಜ್ರದ ಕಂಬವನ್ನೇ ಭೇದಿಸಿಕೊಂಡು ಬರಬೇಕಾಯ್ತು. ಹಾಗೇನೇ ಈ ಪಂಡಿತ ಕೂಡ ಸಾಮಾನ್ಯ ಪಂಡಿತ ಅಲ್ಲ, ಆ ಸಾಕ್ಷಾತ್ ಜಗನ್ಮಾತೆ ಆದ್ಯ ಆಶಕ್ತಿ ರೂಪದಿಂದ ದರ್ಶನ ಕೊಡ್ತಾಳಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ರೆ ಎಂಥ ದರ್ಶನ ಅದು, ಆ ದರ್ಶನಾನುಭವ ಅಂತ ಹೇಳ್ತಕ್ಕಂಥ ಅದು ಆ ಪಂಡಿತನ ಮನಸ್ಸಿನಲ್ಲಿ ಯಾವ ಭಾವವನ್ನು ಉಂಟು ಮಾಡಿದೆ? ಅವನಿಗೆ ಪ್ರಜ್ಞೆಯೇ ಇಲ್ಲದಂತಾಗ್ಬಿಡ್ತು, ಆನಂದ ಭರಿತನಾಗಿಬಿಡ್ತಾನೆ. ಆನಂದಮಯಿ ಜಗನ್ಮಾತೆಯ ದರ್ಶನದಿಂದ ಅವನ ಮನಸ್ಸೆಲ್ಲ ಆನಂದಮಯವಾಗಿಬಿಡುತ್ತೆ, ಬಾಹ್ಯ ಪ್ರಜ್ಞೆ ತಪ್ಪಿ ಹೋಗಿಬಿಡುತ್ತೆ. ಕಿಂಚಿತ್ ಪ್ರಜ್ಞೆ ಬಂದ ಬಳಿಕ ಕೇವಲ ಕಾ 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 ಅಂತ ಹೇಳಿದ್ದಂತೆ. ಕಾ 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 ಅಂತ ಯಾಕೆ ಹೇಳಿದ ಅವನು? ಕಾಗುಣಿತ ಅಭ್ಯಾಸ ಮಾಡ್ತಾ ಇದ್ದಾನೆ, ಅಥವಾ ಎಲ್ಲಿ ಕಾಗೆ ಬಂತೆ? ಆಗಲ್ಲ, ಕಾಳಿ ಆದ್ಯಾಶಕ್ತಿ ಯಾವ ರೂಪದಿಂದ ಬಂದಿದ್ದಾಳೆ? ಕಾಳಿಯ ರೂಪದಿಂದ ಬಂದಿದ್ದಾಳೆ. ಆದ್ಯಾಶಕ್ತಿ ಅಂದ್ರೆ ಕಾಳಿ. ಆ ಕಾಳಿಯ ಹೆಸರನ್ನು ಹೇಳಬೇಕು ಅಂತ ಅವನಿಗೆ ಅನಿಸ್ಬಿಟ್ಟಿದೆ. ಯಾವ ತಾಯಿ ತನಗೆ ದರ್ಶನ ಕೊಟ್ಟಿದ್ದಾಳೋ ಅವಳ ನಾಮವನ್ನು ಹೇಳಬೇಕು ಅಂತ. ನಾಮರೂಪಾತೀತವಾದ ನಿರಾಕಾರ ಪರಬ್ರಹ್ಮವನ್ನೇ ಧ್ಯಾನ ಮಾಡಿಕೊಂಡಿದ್ದಂತ ಆತ ಈಗ ನಾಮ ಸಂಕೀರ್ತನೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಆ ನಾಮವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಕಾಳಿ ಅಂತ ಹೇಳೋದಲ್ಲಿ ಬರ್ತಾ ಇಲ್ಲ, ಬರೀ ಕಾದಲ್ಲೇ ನಿಂತೋಗಿದೆ. ಶ್ರೀರಾಮಕೃಷ್ಣ ಹೇಳ್ತಾ ಆತನ ಕೈಯಲ್ಲಿ ಕಾಳಿ ಅಂತನೋ ಪದವನ್ನು ಪೂರ್ಣವಾಗಿ ಉಚ್ಚರಿಸೋದಕ್ಕೂ ಸಾಧ್ಯವಾಗಲಿಲ್ಲ ಅಂತ. ಭಗವಂತನ ಕಾರ್ಯವಿಧಾನವನ್ನ ವರ್ಣಿಸಬಲ್ಲವರಾರು ಅಂತನ್ನುವ ಶ್ರೀರಾಮಕೃಷ್ಣ ಮಾತನ್ನು ನಾವು ಗಮನಿಸಬೇಕು. ಭಗವಂತ ಯಾವ ರೀತಿಯಲ್ಲಿ ಮಾಡಬಲ್ಲ, ಏನ್ ಮಾಡಬಲ್ಲ, ಏನ್ ಬಿಡಬಲ್ಲ ಅಂತನ್ನೋದನ್ನು ಇದಮಿತ್ತಂ ಅಂತ ಹೇಳೋದಕ್ಕೆ ಸಾಧ್ಯವೇನು? ಏನು ಬೇಕಾದರೂ ಮಾಡಬಲ್ಲ ಆತ. ಅಸಾಧ್ಯವಾದದ್ದನ್ನು ಸುಸಾಧ್ಯವನ್ನಾಗಿಸಬಲ್ಲಂಥವನು ಪರಮಾತ್ಮ. ಅದ್ವೈತ ವೇದಾಂತವನ್ನೇ ಓದಲಿ, ವಿಶಿಷ್ಟಾದ್ವೈತ ವೇದಾಂತವನ್ನು ಓದಲಿ, ದ್ವೈತ ವೇದಾಂತವನ್ನೇ ಓದಲಿ, ಪರಮಾತ್ಮನ ಶಕ್ತಿಗೆ ಮಾತ್ರ ಮಿತಿಯನ್ನು ಹಾಕುವಂತಹ ಒಂದು ತಪ್ಪನ್ನು ಮನುಷ್ಯ ಮಾಡಬಾರದು ಅಂತನ್ನೋದನ್ನು ನಾವು ಶ್ರೀರಾಮಕೃಷ್ಣ ಈ ಮಾತಿನಿಂದ ಕಲಿತುಕೊಳ್ತೇವೆ. ಇರಲಿ, ಒಂದು ವೇಳೆ ಆ ಜಗನ್ಮಾತೆ ಆದ್ಯಾಶಕ್ತಿಯ ರೂಪದಿಂದ ನಿಮಗೆ ದರ್ಶನ ಕೊಡಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ಅದೇ ಪಂಡಿತನ ರೀತಿಯಲ್ಲಿ ಅಹಂಕಾರವನ್ನು ತಾಳಿ ಹೌದು ಪರಮಾತ್ಮನಿಗೆ ಆಕಾರ ಇಲ್ಲ ಅಂತ ಒಂದೇ ಸಮನೆ ಬಡ್ಕೊಳ್ತಾ ಇದ್ರೆ ಆ ಜಗನ್ಮಾತೆ ದರ್ಶನ ಕೊಟ್ಟಾಳೇನೋ? ಬಹುಶಃ ಆ ಜಗನ್ಮಾತೆಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಇದು ಒಂದು ಉಪಾಯ ಆದರೂ ಆಗ್ಬೋದೋ ಏನೋ. ಅದಕ್ಕೆ ಅಂತ ಹೇಳಿದ್ರೆ ಈ ದೃಷ್ಟಿಯಿಂದ ಕೂಡ ನೋಡಬಹುದು ಈ ಮಾತನ್ನ. ಈ ಮಾತನ್ನ ಈ ದೃಷ್ಟಿಯಿಂದ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ರೀತಿಯಲ್ಲಿ ಮಂಡತನವನ್ನ ಅತಿಯಾಗಿ ಬಳಸ್ಕೊಂಡು ಹೋದಾಗಲೂ ಕೂಡ ಲಾಭ ಇದೆ ಅಂತ ಅನ್ನುವ ಅರ್ಥ ಬರುತ್ತೆ ನೋಡಿ.
ಆದರೆ ಅರೆ ಮೊಂಡಾಟ ಪ್ರಯೋಜನ ಇಲ್ಲ. ಅದಕ್ಕೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಕಂಬದಿಂದ ತಂದೆಗೆ ದರ್ಶನವಾಯಿತು, ಬಿಂಬದಿಂದ ಮಗನಿಗೆ ದರ್ಶನವಾಯಿತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅರ್ಧಂಬರ್ಧ ಶ್ರದ್ಧೆ, ಅರ್ಧಂಬರ್ಧ ದ್ವೇಷ, ಆ ಎರಡು ತಪ್ಪದು. ಒಂದು ವೇಳೆ ಭಗವಂತ ಇಲ್ಲ ಅಂತ ದ್ವೇಷ ಮಾಡ್ತೀಯೋ, ಆ ಹಿರಣ್ಯ ಕಶುಪುವಿನ ರೀತಿಯಲ್ಲಿ ದ್ವೇಷ ಮಾಡಬೇಕು. ಆ ರೀತಿಯ ದ್ವೇಷದಿಂದಲೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಅಂತ ಶ್ರೀರಾಮಕೃಷ್ಣ, ಅದು ಒಂದು ಭಾವ ಅಂತ ಕೂಡ ಒಪ್ಪಿಕೊಳ್ತಾರೆ. ಇರಲಿ, ಅದು ಬೇರೆ ವಿಚಾರ. ಈಗ ಒಬ್ಬ ಭಕ್ತ ಹೇಳ್ತಾ ಇದ್ದಾನೆ, ನೀವು ವಿದ್ಯಾಸಾಗರನ್ನ ನೋಡಿದ್ದೀರಿ, ಆತನ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯ ಏನು? ಶ್ರೀರಾಮಕೃಷ್ಣ ಹೇಳ್ತಾರೆ, ವಿದ್ಯಾಸಾಗರ್ನಲ್ಲಿ ಪಾಂಡಿತ್ಯ ಇದೆ, ದಯೆ ಇದೆ, ಆದರೆ ಅಂತರ್ದೃಷ್ಟಿ ಇಲ್ಲ. ಚಿನ್ನ ಆತನ ಆಂತರದಲ್ಲಿ ಮಣ್ಣು ಮುಚ್ಚಿಕೊಂಡು ಬಿದ್ದಿದೆ. ಅದರ ಸೂಚನೆ ಗೊತ್ತಾಗಿ, ಅದರ ಸೂಚನೆ ಏನಾದರೂ ಅವನಿಗೆ ಗೊತ್ತಾಗಿದ್ದ ಪಕ್ಷದಲ್ಲಿ ಆತನ ಬಾಹ್ಯ ಕೆಲಸಗಳೆಲ್ಲ ಬಹಳವಾಗಿ ಕಡಿಮೆ ಆಗಿಬಿಡ್ತಿದ್ವು. ಕೊನೆಗೆ ಅವೆಲ್ಲ ಒಮ್ಮೆಗೆ ನಿಂತೇ ಹೋಗಿಬಿಡ್ತಿದ್ವು. ತನ್ನ ಆಂತರದಲ್ಲಿ ಭಗವಂತ ನೆಲೆಸಿದ್ದಾನೆ ಅನ್ನೋದಾಗಿ ಆತನಿಗೆ ಗೊತ್ತಾಗಿದ್ದರೆ ಆತನ ಮನಸ್ಸು ಭಗವಂತನ ಧ್ಯಾನ ಚಿಂತನೆಯಲ್ಲಿಯೇ ಮಗ್ನವಾಗಿಬಿಡ್ತಿತ್ತು. ಕೆಲವರು ನಿಷ್ಕಾಮ ಕರ್ಮವನ್ನ ಬಹಳ ಕಾಲದವರೆಗೆ ಮಾಡ್ತಾ ಮುಂದುವರೆದ್ರೇನೇನೆ ಕೊನೆಗೆ ಅವರಿಗೆ ವೈರಾಗ್ಯ ಉಂಟಾಗಿ ಅವರ ಮನಸ್ಸು ಭಗವಂತನ ಕಡೆಗೆ ಹರಿಯತೊಡಗುತ್ತೆ, ಕೊನೆಯಲ್ಲಿ ಆತನೊಡನೆ ಲೀನವಾಗಿ ಬಿಡುತ್ತೆ ಆ ಮನಸ್ಸು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದೊಂದು ಆಲೋಚನೀಯವಾದಂತಹ ಅಂಶ. ಈಶ್ವರಚಂದ್ರ ವಿದ್ಯಾಸಾಗರ, ಈಶ್ವರಚಂದ್ರ ವಿದ್ಯಾಸಾಗರ ಅಂತ ಹೇಳ್ತಕ್ಕಂತಹ ಮಹಾನ್ ಪುರುಷ ಒಬ್ಬ ಅವರ ಕಾಲದಲ್ಲಿ ಉದಿಸಿ ಹೋಗಿದ್ದ. ಆತ ಎಂತಹ ಮಹಾನ್ ಪುರುಷ ಅಂತ ಹೇಳಿದ್ರೆ, ಅವನಿಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಹೋಗಬೇಕು ಅಂತ ಹೇಳ್ತಕ್ಕಂತ ಒಂದು ಗೀಳು ಅನ್ನುವಷ್ಟರ ಮಟ್ಟಿನ ಸ್ವಭಾವ. ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತಾ ಇರಬೇಕು ಇತರಿಗೆ. ಒಮ್ಮೆ ಯಾರೋ ಒಬ್ಬ ಈಶ್ವರಚಿಂದ ವಿದ್ಯಾಸಾಗರನನ್ನ ಬೈತಾ ಇದ್ದಂತೆ, ಅದರ ವರ್ತಮಾನವನ್ನು ತಗೊಂಡು ಬಂದು ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದಂತೆ, ನೋಡಿ ಅವರು ನಿಮ್ಮನ್ನು ಬೈತಾ ಇದ್ದಾರೆ ಯಾತಕ್ಕೆ ಅಂದ್ರೆ, ಯಾರ್ಯಾರಿಗೂ ಉಪಕಾರ ಮಾಡ್ತಾ ಇದ್ದಾರೆ, ನನಗೆ ಮಾತ್ರ ಮಾಡಿ ನನ್ನನ್ನು ಒಬ್ಬನೇ ನೋಡ್ಕೊಳ್ಬಾರ್ದೆ ಅಂತ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಹಂಚಿಬಿಟ್ರೆ ಅವನ ಹತ್ರ ಇರೋದು ಎಲ್ಲಿ ಸಾಕಾಗತ್ತೆ ನೋಡಿ, ಹಾಗೆ ಒಂದು ಒಳ್ಳೆ ಅರ್ಥದಲ್ಲೇ ಅವರೆಲ್ಲ ಹೇಳೋದು, ನನ್ನ ಒಬ್ಬನೇ ನೋಡ್ಕೊಂಡ್ರೆ ತೃಪ್ತಿ ಆಗುತ್ತೆ ನನಗೆ ಅಂತೂ. ಬಗೆ ಬಗೆಯಿಂದ ಅವರಿಂದ ಉಪಕಾರ ಪಡೆದವರೆಲ್ಲ ವಾಪಸ್ ಬೈಯೋದೆ, ಇದು ಈಶ್ವರಚಂದ್ರ ವಿದ್ಯಾಸನಿಗೆ ಆದಂತಹ ಅನುಭವ. ಆದ್ರಿಂದ ಒಬ್ಬ ಬೈತಾ ಇದ್ದಾನೆ ಅಂತ ಹೇಳಿದಾಗ ನೆನಪು ಮಾಡ್ಕೊಂಡು ಹೇಳದಂತೆ, ನಾನು ಅವನಿಗೆ ಉಪಕಾರ ಮಾಡಿ ನೆನಪಾಗುವುದಿಲ್ವಲ್ಲ ಅಂತ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಮಾತಂತಾನೆ. ಇಂತಹ ವಿದ್ಯಾಸಾಗರ ಅಂದ್ರೆ ಅವನಿಂದ ಉಪಕಾರವನ್ನು ಪಡೆದೇ ಇರುವವರೇ ಇಲ್ಲ ಅನ್ನುವಷ್ಟರ ಮಟ್ಟಿನ ಉಪಕಾರಿ ಆತ. ಯಾತಕ್ಕೆ ಅಂತಂದ್ರೆ, ದಯೆ ಅವನ ಹೃದಯದಲ್ಲಿ ತುಂಬಿಕೊಂಡಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣ ಒಪ್ಪಿಕೊಳ್ತಾರೆ. ಇತರರಿಗೆ ಉಪಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಬುದ್ಧಿ ಯಾವಾಗ ಬರುತ್ತೆ? ಮನುಷ್ಯನೊಳಗಡೆ ದಯೆ ಅಂತ ಹೇಳ್ತಕ್ಕಂಥ ಒಂದು ಸ್ರೋತ ಪ್ರಾರಂಭವಾದಾಗ, ಅದು ಹರಿಯುವಿಕೆ, ಹರಿಯುವ ಸ್ವಭಾವದ್ದು. ನೀರು ಎಲ್ಲಿಗೆ ಹರಿಯುವುದಿಲ್ಲ, ಎಲ್ಲೆಲ್ಲೂ ಕೆಳಜಾಗ ಇರುತ್ತೋ ಅಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇರುತ್ತೆ. ಕೆಳಜಾಗ ಮೇಲೆ ಹರ್ಕೊಂಡು ಹೋಗೋದಿಲ್ಲ. ಅದು ಹೇಗೆ ನೀರು ಕೆಳಜಾಗವನ್ನು ನೋಡಿಕೊಂಡು ಹರ್ಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ದಯೆ ಅಂತ ಹೇಳ್ತಕ್ಕಂಥದ್ದು, ಯಾರ್ಯಾರು ದೀನರಿದ್ದಾರೋ, ಅಸಹಾಯಕರಿದ್ದಾರೋ, ಅವ್ರನ್ನೆಲ್ಲ ಕಂಡು ಅವ್ರ ಕಡೆಗೆ ತಾನಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಯಾರಲ್ಲಿ ದಯೆ ಇರುತ್ತೋ ಅವ್ರ ವಿಷಯದಲ್ಲಿ ಹೇಳೋದು ಈ ಮಾತು, ಬಾಕಿ ಉಳಿದವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಬುದ್ಧ ಒಬ್ಬ ತ್ಯಾಗ ಮಾಡಿದ ಅಂತ ಹೇಳ್ತ, ಎಲ್ಲರೂ ಕತೆ ಹೇಳ್ತಾರೆ ಅದನ್ನು, ತ್ಯಾಗ ಮಾಡಿದ ಅಂತ. ಅದೇನು ತ್ಯಾಗ ಅದು? ಒಂದು 10 ಪೈಸೆನೂ ಕೂಡ ದಾನ ಮಾಡದಿರತಕ್ಕಂಥ ವ್ಯಕ್ತಿ ಬುದ್ಧನ ಆ ಮಹಾ ತ್ಯಾಗವನ್ನು ಹೇಗೆ ತಾನೇ ಅರ್ಥ ಮಾಡಿಕೊಂಡನು? ಹಾಗೆ ದಯೆ ಅಂತ ಹೇಳ್ತಕ್ಕಂಥ ಅದು ಹರಿಯುವಂತ ಒಂದು
ಸ್ವಭಾವದ್ದು ಅಂತ ಅನ್ನೋದು ನಮ್ಗೆ ಗೊತ್ತಾಗಬೇಕಾದ್ರೆ ನಾವು ಅಂತ ದೀನರನ್ನು ಕಂಡು ನಾವು ಕೂಡ ದುಃಖಿತರಾಗಿ ಅವರೊಂದಿಗೆ ಸಮಾನವಾಗಿ ಸ್ಪಂದಿಸಿ ಅವ್ರಿಗೇನಾದರೂ ನೆರವು ಮಾಡೋದಕ್ಕೆ ಹೋಗಬೇಕು. ಅಯ್ಯೋ ಏನಾದರೂ ನಾವು ಮಾಡಿಕೊಟ್ಬಿಡ್ತು ಅಂತ ಹೇಳಿದ್ರೆ ನಮಗೆ ನಮ್ಮನೆ ಹಿಡ್ಕೊಂಡ್ಬಿಡ್ತಾನಪ್ಪ, ಆಮೇಲೆ ಎಲ್ಲಿ ಗ್ರಹಚಾರ ಇದು, ನಮ್ಮ ಪಾಡಿ ನಾವು ಆನಂದವಾಗಿದ್ದು ಅಲ್ಲದೆ ನೀನೇ ಅವನು ಅವನಿಗೇನೋ ನಾವು ಉಪಕಾರ ಮಾಡೋದು, ಅವನು 10 ಜನರಿಗೆ ಹೇಳೋದು, ಆ 10 ಜನರು ಬರೋದು, ಆ 10 ಜನರು ಕೂಡ ಮತ್ತೆ 10 ಜನರಿಗೆ ಹೇಳೋದು, 100 ಜನ ನಾವು ಎಲ್ಲಿಗೆ ಹೋಗೋದಪ್ಪ, ಬೇಡಪ್ಪ ಬೇಡ ಅಂತಂದ್ಬಿಟ್ಟಿದೆ. ಈ ರೀತಿಯಲ್ಲಿ ಲೆಕ್ಕಾಚಾರವನ್ನು ಚೊಕ್ಕಟವಾಗಿ ಹಾಕಿ ಯಾರಿಗೂ ಉಪಕಾರ ಮಾಡಿದೆ ಅವನ ಪಾಡಿಗೆ ಇರತಕ್ಕಂಥ ರೀತಿಯಲ್ಲಿ ಅವನ ಬುದ್ಧಿ ಕೆಲಸ ಮಾಡುತ್ತೆ. ಅದು ಬುದ್ಧಿ, ಅದು ಬುದ್ಧಿಯ ಲಕ್ಷಣ. ಅದು ಉಪಕಾರ ಮಾಡತಕ್ಕಂತಹ ಸಂದರ್ಭ, ಅವಕಾಶ, ಸತ್ಪಾತ್ರ ಎಲ್ಲವೂ ದೊರಕಿದ್ರೂ ಕೂಡ ಕೊನೆಗೂ ಮಾಡಿದೆ, ಮತ್ತು ತಾನು ಮಾಡಿದ್ದೆ ಸರಿ ಅಂತನೋ ತೀರ್ಮಾನವನ್ನು ಕೂಡ ಮಾಡಿಕೊಂಡು ಮನೆಗೆ ಹೋಗಿ ಶಾಂತವಾಗಿರ್ತಾನು. ಇದೆಲ್ಲ ಬುದ್ಧಿಯ ಕೆಲಸ. ಆದರೆ ಹೃದಯ ಹೇಳುತ್ತೆ, ನೋಡೋ ನಿಜ ಅವನು ನಾಳೆ 10 ಜನರು ಕರ್ಕೊಂಡ್ಬರೋದು, ಅದೆಲ್ಲ ಆಮೇಲೆ ನಾಳೆ ನೋಡ್ಕೊಳ್ಳೋಣ, ಈಗಂತೂ ಅವನು ಭಾಳ ಕಷ್ಟದಲ್ಲಿದ್ದಾನೆ, ಹೋಗಿ ಅವನಿಗೇನಾದ್ರು ಸಹಾಯ ಮಾಡಿಬಿಡು. ನಿನಗೂ ಕೂಡ ಅಂಥದ್ದೇ ಕಷ್ಟ ಬಂತು ಅಂದರೆ ಅದೇ ಕಷ್ಟ ನಿನಗೂ ಕೂಡ ಬಂತು ಅಂತ ನಿನಗೂ ಅದೇ ಅನುಭವ ಅಲ್ವೇ, ಅದರಿಂದ ಮಾಡು ಅಂತ ಸ್ವಾಮಿ ವಿವೇಕಾನಂದರು ಇದನ್ನೆಲ್ಲ ಪರಿಶೀಲಿಸಿ ಒಂದು ಮಾತನ್ನ ಹೇಳ್ತಾರೆ. ನಿನ್ನ ಬುದ್ಧಿಗೂ ನಿನ್ನ ಹೃದಯಕ್ಕೂ ಏನಾದರೂ ತಾಕಲಾಟ ಉಂಟಾಯಿತು ಅಂತ ಹೇಳಿದರೆ, ಅಂದರೆ ಬುದ್ಧಿ ಹೇಳುತ್ತೆ ಮಾಡಬೇಡ ಅಂತ, ದಾನ ಮಾಡಬೇಡ ಅಂತ ಹೇಳುತ್ತೆ ಬುದ್ಧಿ, ಹೃದಯ ಹೇಳುತ್ತೆ ಮಾಡೋ ಅವನಿಗೆ ಉಪಕಾರ ಆಗುತ್ತೆ, ಅವನಿಗೆ ಸಹಾಯ ಆಗುತ್ತೆ, ಬಹಳ ಕಷ್ಟದಲ್ಲಿದ್ದಾನೆ ಮಾಡೋ ಅಂತ. ಈ ರೀತಿಯಲ್ಲಿ ತಾಕಲಾಟ ಬಂತು ಅಂತ ಹೇಳಿದರೆ ಹೃದಯದ ಮಾತನ್ನೇ ಕೇಳು, ನೀನು ಧನ್ಯನಾಗುವೆ ಅಂತ ಮಾತು ಹೇಳ್ತಾರೆ. ಒಂದು ಸ್ವಲ್ಪ ನಮಗೆ ಮೋಸ ಆದರೂ ಪರವಾಗಿಲ್ಲ, ಆದರೆ ನಮ್ಮಿಂದ ದಯಾಕಾರ್ಯ ನಡೆಯಲಿಲ್ಲ ಅಂತನ್ನೋದು ಮಾತ್ರ ಆಗಬಾರ್ದು. ಅಂತಹ ಒಂದು ಅವಕಾಶದಿಂದ ನಾವು ವಂಚಿತರಾಗಬಾರ್ದು. ಯಾಕೆಂತಂದ್ರೆ ಎದುರುಗಡೆ ಬಂದಂತಹ ವ್ಯಕ್ತಿ, ಆ ದೀನ ವ್ಯಕ್ತಿ ಪರಮಾತ್ಮನೇ ಆ ರೂಪದಿಂದ ಬಂದಿರಬಹುದು, ಯಾರಿಗೊತ್ತು. ಅಂತಹ ಘಟನೆಗಳೆಲ್ಲ ಎಷ್ಟೋ ನಡೆದಿವೆ, ಆ ಸಂತರ ಕಥೆಗಳಲ್ಲಿ ಅಂಥವುಗಳೆಲ್ಲ ಬರುತ್ತವೆ. ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರನ ಹೃದಯದಲ್ಲಿ ಆ ಬಗೆಯ ದಯೆ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣರು ಒಪ್ಪಿಕೊಳ್ತಾರೆ. ಅದರ ಪರಿಣಾಮವಾಗಿ ಯಾರ್ಯಾರು ದೀನರಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಅವರೆಲ್ಲರಿಗೂ ಅವ್ರು ಸಹಾಯ ಮಾಡ. ಒಂದಾನೊಂದು ಸಲ ಈಶ್ವರಚಂದ್ರ ವಿದ್ಯಾಸಾಗರ್ ಹೋಗ್ತಾ ಇದ್ದಾರೆ, ಒಬ್ಬ ಹುಡುಗ ಬಂದು ಸ್ವಾಮಿ ಏನಾದ್ರು ಕೊಡಿ ಅಂತ ಹೇಳಿ, ಅವನಿಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಏನು ಗೊತ್ತಿಲ್ಲ, ಎಲ್ಲರನ್ನು ಕೇಳುವಂತೆ ಅವ್ರನ್ನ ಹಿಡಿದು ಕೇಳಿದೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅಲ್ಲೇ ನಿಂತರು, ನಿಂತುಬಿಟ್ಟು ಅವನ್ನ ಕೇಳಿದ್ರು, ನೋಡಪ್ಪ ನಿನಗೆ ನಾನು 6 ಕಾಸು ಕೊಡ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನ, ಬೇಗ ಹೋಗಿ ತಿಂಡಿ ತಿಂತೀನಿ, 3 ದಿವಸದಿಂದ ತಿನ್ನಲಿಲ್ಲ, ಏನಾದರೂ ಕೊಂಡ್ಕೊಂಡು ತಿಂತೀನಿ, ಆಗಿನ ಕಾಲದ 6 ಕಾಸು ಅಂತ ಇಟ್ಕೊಂಬಿಡಿ, ಈಗ ತುಂಬ ಆಗುತ್ತದ್ರೆ ಬೆಲೆ, ಬೇಗ ಹೋಗಿ ಏನಾದ್ರು ತಿಂಡಿ ತಿಂತೀನಿ, ಹೊಟ್ಟೆಗೆ ಸಮಾಧಾನ ಮಾಡ್ಕೊಳ್ತೀನಿ, ಸರಿ ನಾನು 1 ಆಣೆ ಕೊಡ್ತೀನಿ ನಿನಗೆ ಅಂತ ಇಟ್ಕೋ. ಆಗೇನು ಮಾಡ್ತೀನಿ ನೀನು, 1 ಆಣೆ ಕೊಟ್ಟರೆ ನಾನು ಒಂದು ಸ್ವಲ್ಪ ತಿಂತೀನಿ, ನಮ್ಮ ಅಮ್ಮ ಬೇರೆ ಹಸ್ಕೊಂಡಿದ್ದಾಳೆ ಮನೆಯಲ್ಲಿ, ಅವಳಿಗೂ ಕೂಡ ಕೊಡ್ತೀನಿ. ಅದು ಸರಿ, ನಾನು ನಿಂಗೆ 1 ರೂಪಾಯಿ ಕೊಡ್ತೀನಿ ಅಂತ ಇಟ್ಕೋ. ಆಗ ನೀನೇನು ಮಾಡ್ತಿ? ಆಗ ಏನು ಸ್ವಾಮಿ ನೀವು ಹೀಗೆಲ್ಲ ಹೇಳ್ತೀರಿ, ತಮಾಷೆ ಮಾಡ್ತೀರಾ, ಹಸಿವೆ ಆಗ್ತದೆ ಸ್ವಾಮಿ, ನಮ್ಮ ತಮಾಷೆ ಮಾಡಬೇಡಿ, ಕೊಡಿ 6 ಕಾಸಾದರೂ ಸಾಕು. ಇಲ್ಲಪ್ಪ ತಗೋ, 1 ರೂಪಾಯಿ ಕೊಡ್ತೀನಿ, ಏನು ಮಾಡ್ತಿ ಹೇಳು. ಸ್ವಾಮಿ ಮೊದಲು ನಾನು ತಿಂತೀನಿ, ಅವನು ನಮ್ಮ ಅಮ್ಮನಿಗೆ ಕೊಡ್ತೀನಿ, ಆಮೇಲೆ ಉಳಿದ ಹಣದಲ್ಲಿ ಒಂದಷ್ಟು ಹಣ್ಣುಗಳನ್ನು ಕೊಂಡ್ಕೊಳ್ತೀನಿ, ಅದನ್ನೊಂದು ಕಡೆ ಇಟ್ಕೊಳ್ತೀನಿ, ಅದನ್ನ ಯಾರಾದರೂ ಬಂದು ಕೊಂಡ್ಕೊಳ್ತಾರೆ ಸ್ವಲ್ಪ ಲಾಭ ಬರುತ್ತೆ, ಆಮೇಲೆ ಇನ್ನಷ್ಟು ಹಣ್ಣು ಕೊಂಡ್ಕೊಳ್ತೀನಿ, ಅದನ್ನ ಮಾರಕ್ಕೆ ಇಟ್ಕೊಳ್ತೀನಿ, ಈ ರೀತಿಯಲ್ಲಿ ಲಾಭ ಮಾಡ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಸ್ವಾಮಿ, ತಕೋ ಅಂತ 1 ರೂಪಾಯಿ ಕೊಟ್ಟು. ಆಗಿನ ಕಾಲದ 1 ರೂಪಾಯಿ ಅಂದ್ರೆ ಈಗಿನ ಕಾಲದ 50 ರೂಪಾಯಿನೂ ಎಷ್ಟೋ ಲೆಕ್ಕ ಹಾಕೊಡಿ ನೀವೇನೆ. ಆ ಹುಡುಗ ಬಹಳ ಸಂತೋಷದಿಂದ ಅಲ್ಲಿಂದ ಓಟಕ್ಕಿತ್ತ. ಹೀಗೆ ಕೆಲವು ಕಾಲ ಕಳೆಯಿತು. 1-11 ದಿನ ಈಶ್ವರಚಂದ್ರ ವಿದ್ಯಾಸಾಗರ್ ಅದೇ ರಸ್ತೆಯಲ್ಲಿ ಹೀಗೆ ಹೋಗ್ತಾ ಇದ್ದಾರೆ. ಒಂದು ಪೆಟ್ಟಿಗೆ ಅಂಗಡಿ, ಅಲ್ಲಿಂದ ಒಬ್ಬ ಮನುಷ್ಯ ಓಡ್ ಬಂದ. ಇವರು ಬಳಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಮ್ಮ ಅಂಗಡಿಗೆ ಬನ್ನಿ, ಯಾಕೆ ಬೇಕು ನಿಮ್ಮ ಅಂಗಡಿ, ಯಾಕೆ ಬರಬೇಕು, ನನಗೇನು ಬೇಡಪ್ಪ, ಈಗೇನು ಕೊಂಡ್ಕೊಳ್ಳಿ. ಇಲ್ಲ ಸ್ವಾಮಿ ಬರಬೇಕು. ಯಾಕೆ ಬರಬೇಕು? ಸ್ವಾಮಿ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ, ನೀವು ಅವತ್ತು 1 ರೂಪಾಯಿ ಕೊಟ್ಟಿದ್ರಲ್ಲ ಅವನೇ ಸ್ವಾಮಿ, ನಿಮ್ಮ ದಯದಿಂದ
ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಸ್ವಾಮಿ, ಆ ಅಂಗಡಿಲಿ ಬಂದು ಒಂದು ನಿಮಿಷ ಕೂತ್ಕೋಬೇಕು ಸ್ವಾಮಿ ನೀವು. ಈ ಥರದ ಕಥೆಗಳು ಈಶ್ವರಚಂದ್ರ ವಿದ್ಯಾಸಾಗರ ವಿಷಯದಲ್ಲಿ ಬಹಳಷ್ಟು ಇವೆ. ಆಮೇಲೆ ಈಶ್ವರಚಂದ್ರ ವಿದ್ಯಾಸಾಗರ್ ಹೋಗಿ ಕೂತರು ಇತ್ಯಾದಿಯದೆಲ್ಲ ನಾನು ಹೇಳಬೇಕಾಗಿಲ್ಲ ಕಥೆನ. ಈಶ್ವರಚಂದ್ರ ವಿದ್ಯಾಸಾಗರರು ಈ ಬಗೆಯ ದಯಾಸಂಪನ್ನರಾಗಿದ್ದರು. ಪಾಂಡಿತ್ಯ ಎಷ್ಟೋ ಅಷ್ಟೇ ದಯೆ ಕೂಡ ಇತ್ತು. ಆದ್ದರಿಂದ ಅವರು ಬಹಳ ಪ್ರಸಿದ್ಧವಾದ ವ್ಯಕ್ತಿಗಳು. ಶ್ರೀರಾಮಕೃಷ್ಣರು ಅವ್ರನ್ನ ಹೋಗಿ ಭೇಟಿಯಾಗಿದ್ರು. ಶ್ರೀರಾಮಕೃಷ್ಣರೇ ಅವರ ಬಳಿಗೆ ಹೋಗಿ ಅವರನ್ನು ಮಾತನಾಡಿಸಿದ್ರು. ಕಾರಣ ಏನು? ಆತ ಬರೀ ಪಂಡಿತ ಅಲ್ಲ, ಅವನಲ್ಲಿ ದಯೆ ಇತ್ತು. ಆ ದಯೆ ಇರುವ ಜಾಗದಲ್ಲಿ ಭಗವಂತ ಕೂಡ ಓಡಿ ಬರ್ತಾನ. ಅವನು ಚೆನ್ನಾಗಿ ಮಾತುಕತೆ ಆಗಿತ್ತು, ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಇಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರನ ವಿಷಯದಲ್ಲಿ ಅಭಿಪ್ರಾಯವನ್ನು ಕೇಳಿದಾಗ ಏನು ಹೇಳ್ತಾ ಇದ್ದಾರೆ? ಆತನಲ್ಲಿ ಪಾಂಡಿತ್ಯ ಇದೆ, ದಯೆ ಇದೆ ಎಲ್ಲ ನಿಜ, ಆದರೆ ಅಂತರ್ದೃಷ್ಟಿ ಇಲ್ಲ. ಅವನ ಒಳಗಡೆ ಪರಮಾತ್ಮ ತುಂಬಿಕೊಂಡಿದ್ದಾನೆ, ಆದರೆ ಅವನಿಗೆ ಅದು ಕಾಣ್ತಾ ಇಲ್ಲ. ಮಣ್ಣು ಮೆತ್ತಿದ ಚಿನ್ನದ ಉಪಾದಿಯಲ್ಲಿ ಅವನ ಹೃದಯ ಇದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ದಯೆ ಅಂತ ಹೇಳ್ತಕ್ಕಂತಹದ್ದು ಒಂದು ಬಗೆಯ ಮಾಯೆ ರೀತಿಯಲ್ಲಿ ಅವನಲ್ಲಿ ಕೆಲಸ ಮಾಡ್ತಾ ಇದ್ದ. ನಾನು ಸಹಾಯ ಮಾಡಬೇಕಾಗಿದೆ, ನಾನು ಸಹಾಯ ಮಾಡದೆ ಹೋದರೆ ಜಗತ್ತು ನಡೆಯುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಬಗೆಯ ಮಾಯೆ. ಅದು ಮಸುಕಿನ ಉಪಾದಿಯಲ್ಲಿ ಕವಿದು ಬಿಟ್ಟಿದೆ ಅವನ ನಿಜವಾದ ಜ್ಞಾನವನ್ನು. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ, ಆತನ ಆಂತರದಲ್ಲಿ ಚಿನ್ನ ಮಣ್ಣು ಮುಚ್ಚಿಕೊಂಡು ಬಿದ್ದಿದೆ. ಅದರ ಸೂಚನೆ ಗೊತ್ತಾಗಿದ್ದ ಪಕ್ಷದಲ್ಲಿ ಆತನ ಬಾಹ್ಯ ಕೆಲಸಗಳೆಲ್ಲ ಬಹಳವಾಗಿ ಕಡಿಮೆ ಆಗಿಬಿಡ್ತಿದ್ವು. ಕೊನೆಗೆ ಅವೆಲ್ಲ ಒಮ್ಮೆಗೆ ನಿಂತೇ ಹೋಗಿಬಿಡ್ತಿದ್ವು. ತನ್ನ ಆಂತರದಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತನ್ನೋದಾಗಿ ಆತನಿಗೆ ಗೊತ್ತಾಗಿದ್ರೆ ಆತನ ಮನಸ್ಸು ಭಗವಂತನ ಧ್ಯಾನ ಚಿಂತನೆಯಲ್ಲಿಯೇ ಮಗ್ನವಾಗಿ ಬಿಡ್ತಿತ್ತು. ಈಗ ಈಶ್ವರಚಂದ್ರ ವಿದ್ಯಾಸಾಗರ ಮುಂದರ್ಸಿಕೊಳ್ಳೋದು ತಪ್ಪು ಅಂತ ಹೇಳೋಣವೆ ಅಂದ್ರೇನು, ಯಾರ್ಯಾರು ದೀನರು ದಲಿತರು ಅಂತ ಕಂಡು ಬಂದರೋ ಅವರು ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಹೋಗ್ತಕ್ಕಂಥ ಅದೇ ಜೀವನದ ಗುರಿ ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದಿಲ್ಲ, ಅದನ್ನೊಂದು ತಪ್ಪು ಅಂತ ಹೇಳೋಣವೆ? ಅಥವಾ ಶ್ರೀರಾಮಕೃಷ್ಣ ಹೇಳಿದ್ದೇ ಸರಿ ಅಂತ ಹೇಳೋಣವೆ? ಅಲ್ಲಿ ಅವನು ಮಾಡ್ತಕ್ಕಂಥದ್ದು ಸರಿ, ಅವನು ಮಾಡ್ತಾ ಇದ್ದದ್ದು ಸರಿ, ಶ್ರೀರಾಮಕೃಷ್ಣ ಹೇಳಿದ್ದು ಇನ್ನೂ ಸರಿ, ಅಷ್ಟೇನೆ ವ್ಯತ್ಯಾಸ. ಭಗವದಾನಂದವನ್ನ ಅಂತರಂಗದಲ್ಲಿ ವಿಶೇಷವಾಗಿ ಅನುಭವಿಸ್ತಾ ಭಗವಂತನ ವಿಶೇಷವಾದ ಅಂಶಗಳು ಅವನಲ್ಲಿ ಆವಿರ್ಭಾವ ಆಗ್ತಾ ಬರ್ತದೆ. ಅವನು ಕೂತ ಜಾಗದಲ್ಲಿ ಅವನು ಭಗವಂತನಾಗಿಯೇ ಕುಳಿತಿರ್ತಾನವನು. ಅವನು ಕೂತ ಜಾಗ, ಅವನು ಹೋದ ಜಾಗ ಎಲ್ಲವೂ ಕೂಡ ಮಂಗಳಮಯವಾಗಿರ್ತದೆ. ಅವನಿಂದ ಹೊಸದಾಗಿ ಸೇವಾ ಕಾರ್ಯ ಅಂತೇನು ಆಗಬೇಕಾಗಿಲ್ಲ. ಅವನ ಅಸ್ತಿತ್ವದಲ್ಲಿ, ಅವನ ಅಧ್ಯಕ್ಷತೆಯಲ್ಲಿ, ಅವನ ಒಂದು ಸಾನ್ನಿಧ್ಯದಲ್ಲಿ ಬಾಕಿ ಉಳಿದವರೆಲ್ಲ ಸತ್ಕಾರ್ಯಗಳನ್ನು ಮಾಡಿ ಇವರ ಕೃಪೆಯಿಂದ ನಾವು ಈ ಸತ್ಕಾರ್ಯಗಳನ್ನೆಲ್ಲ ಮಾಡಿದವು ಅಂತ ಹೇಳ್ತಾರೆ. ಅಂತವನ್ನ ಕೃತ್ಸ್ನ ಕರ್ಮ ಕೃತ್ ಅಂತ ಭಗವದ್ಗೀತೆಯಲ್ಲಿ ಆ ಶಬ್ದದಿಂದ ಅಂತ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಕುರಿತಾಗಿ ವರ್ಣಿಸಲಾಗುತ್ತದೆ. ಇಂದು ಕೂಡ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಸಹಸ್ರಾರು ಜನ ಸನ್ಯಾಸಿ ಬ್ರಹ್ಮಚಾರಿಗಳು ಮಹತ್ತರವಾದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲವೂ ರಾಮಕೃಷ್ಣರ ಕೃಪೆಯಿಂದ ಆಯಿತು. ಎಲ್ಲ ರಾಮಕೃಷ್ಣರಿಗೆ ಅಂಕಿತ. ಅದು ಕೆಲಸ ಮಾಡಿದ್ದೆಲ್ಲ ಇವರು ಓಡಾಡಿದ್ದು, ಮೈನಲ್ಲಿ ಬೆವರು ಬರೆಸ್ಕೊಂಡದ್ದು, ಆಮೇಲೆ ಅವರಿವ್ರ ಹತ್ರ ಏನೇನೋ ಅನಿಸ್ಕೊಂಡದ್ದು, ಆಮೇಲೆ ಈ ರೀತಿಯಲ್ಲೆಲ್ಲ ಮಾನ ಅವಮಾನ ಸುಖ ದುಃಖ ಲಾಭ ನಷ್ಟ ಇವುಗಳನ್ನೆಲ್ಲ ಅನುಭವಿಸಿದ್ದು ಇವರು. ಆದವೆಲ್ಲ ಕೆಲಸ ಆದಮೇಲೆ ಹೇಳಿದ್ದೇನು, ರಾಮಕೃಷ್ಣ ಶಕ್ತಿಯಿಂದ ಇದೆಲ್ಲ ಮಾಡಿದ್ದು ಎಲ್ಲ ಅವರೇ ಮಾಡಿದ್ದಿದೆಲ್ಲ, ನಾವೇನು ಅಲ್ವೇ ಅಲ್ಲ ಅಂತ ಅನ್ನುವ ಮಾತನ್ನು ಹೇಳಬೇಕಾದ್ರೆ ಆಲೋಚನೆ ಮಾಡಿ ನೋಡಿ. ಒಬ್ಬ ಭಗವಂತನ ಧ್ಯಾನವನ್ನು ಮಾಡ್ತಾ ಕೂತಿದ್ದಾನೆ ಅಂತ ಹೇಳಿದ್ರೆ ಅವನ ಸಾನ್ನಿಧ್ಯದಲ್ಲಿ ಸತ್ಕಾರ್ಯಗಳು ತನ್ನಂತಾನೇ ನಡೀತದೆ. ಬಾಕಿ ಉಳಿದಂತಹ ರಜೋಗುಣಿಗಳು ತಮೋಗುಣಿಗಳು ಎಲ್ಲರೂ ಸೇರಿ ಅವರು ಪಾಡಿ ಕರ್ಮವನ್ನು ಮಾಡ್ತಾ ಇರ್ತಾರೆ ಇವನ ಒಂದು ವ್ಯಕ್ತಿತ್ವದ ಪ್ರಭಾವದಿಂದ. ಆದ್ರಿಂದ ಸತ್ಕಾರ್ಯ ಅಂತ ಹೇಳ್ತಕ್ಕಂಥದ್ದನ್ನ ಕೈಯಾರೆ ಮಾಡಬೇಕಾಗಿಲ್ಲ. ಆದ್ರೆ ಎಲ್ಲಿವರೆಗೆ ಕೈಯಾರೆ ಮಾಡಬೇಕು, ಎಲ್ಲಿವರೆಗೆ ಕೈ ತುರಿಸ್ತಾ ಇರ್ತದೋ, ಎಲ್ಲಿವರೆಗೆ ರಜೋಗುಣ ಅಂತ ಹೇಳ್ತಕ್ಕಂಥದ್ದು ವ್ಯಕ್ತಿಯಲ್ಲಿ ತುಂಬಿಕೊಂಡಿರ್ತದೋ ಅಲ್ಲಿವರೆಗೆ ಅವನು ಆ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇರಬೇಕು. ಆದ್ರೆ ಯಾವಾಗ ಭಗವಂತ ಇಲ್ಲೇ ಇದ್ದಾನೆ, ಅವನು ಆನಂದ ಸ್ವರೂಪಿ ಅಂತ ಹೇಳ್ತಕ್ಕಂಥ ಅನುಭವವನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗ್ತಾನೋ ಅವನನ್ನು ಅನುಭವಿಸ್ತಾ ಇರ್ತಾನೆ, ಅವನನ್ನೇ ಭಾವಿಸ್ತಾ ಇರ್ತಾನೆ, ಅದೇ ಚಿಂತನೆಯಲ್ಲೇ ಇರ್ತಾನ. ಹಾಗಿರೋದ್ರ ಮೂಲಕ ತನಗೆ ತಾನೂ ಮಂಗಳಕರನಾಗಿ ಇತರಿಗೂ ಮಂಗಳಕರನಾಗಿ ಇರ್ತಾನೆ ಅಂತನ್ನುವ ತಾತ್ಪರ್ಯವನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳಿಬಿಟ್ಟು ಮುಂದುವರೆಸ್ತಾರೆ. ಇನ್ನೊಂದು ಮಾತನ್ನ
ಕೆಲ ಕೆಲವರು ಮಾತ್ರ ನಿಷ್ಕಾಮ ಕರ್ಮವನ್ನ ಬಹಳ ಕಾಲದವರೆಗೆ ಮಾಡ್ತಾ ಮಾಡ್ತಾ ಮುಂದುವರಿದ್ರೇನೆ ಕೊನೆಗೆ ಅವರಿಗೆ ವೈರಾಗ್ಯ ಉಂಟಾಗಿ ಅವರ ಮನಸ್ಸು ಭಗವಂತನ ಕಡೆಗೆ ಹರಿತೊಡಗುತ್ತೆ. ಕೊನೆಯಲ್ಲಿ ಆತನೊಡನೆ ಲೀನವಾಗಿ ಬಿಡುತ್ತೆ ಅವರ ಮನಸ್ಸು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇದು ಕರ್ಮಯೋಗದ ಸಾರ, ಇಡೀ ಕರ್ಮಯೋಗದ ಸಾರ. ಕೆಲ ಕೆಲವರು ನಿಷ್ಕಾಮ ಕರ್ಮವನ್ನು ಬಹಳ ಕಾಲದವರೆಗೆ ಮಾಡುತ್ತಾ ಅಂತಂದ್ರು. ಇದು ಬಹಳ ಮುಖ್ಯವಾದಂತಹದ್ದು. ಒಂದು 4 ದಿನ ಮೈ ಮುರ್ಕೊಂಡು ಕೆಲಸ ಮಾಡಿ ಕರ್ಮಯೋಗ ಮಾಡಿಬಿಟ್ಟೆ, ಏನು ಸಾಕ್ಷಾತ್ಕಾರ ಆಗಲೇ ಇಲ್ವಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಬಹಳ ಕಾಲದವರೆಗೆ ಮಾಡಬೇಕು. ಎಲ್ಲಿವರೆಗೆ ಅಂತಂದ್ರೆ ಅವನಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಮೂಡಿ ಬರಬೇಕು. ವೈರಾಗ್ಯ ಅಂತ ಇರ್ತಕ್ಕಂಥದ್ದು ಹೇಗೆ ಮೂಡಿ ಬರುತ್ತೆ ಗೊತ್ತೇನೋ? ಅದನ್ನು ನಾವು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಕಥೆಯಿಂದ ಅರ್ಥ ಮಾಡಿಕೊಳ್ಬೇಕು. ಕರ್ಮಯೋಗ ಕರ್ಮಯೋಗ ಅಂತ ಹೇಳ್ತಕ್ಕಂಥ ಪ್ರಸಿದ್ಧವಾದ ಗ್ರಂಥ ಇದೆ ಸ್ವಾಮಿ ವಿವೇಕಾನಂದರದ್ದು. ಅದನ್ನು ಇಂಗ್ಲಿಷ್ನಲ್ಲೇ ಅಧ್ಯಯನ ಮಾಡಬೇಕು, ಬಹಳ ಸ್ವಾರಸ್ಯವಾಗಿದೆ. ಅದರಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಅದು ಭಾಗವತದ ಕಥೆ. ಒಮ್ಮೆ ಒಬ್ಬ ಮನುಷ್ಯನಿಗೆ ತುಂಬಾ ಶ್ರೀಮಂತನಾಗಬೇಕು ಅಂತ ಆಸೆ ಆಯಿತು. ನ್ಯಾಯವಾಗಿ ವ್ಯಾಪಾರ ಮಾಡಿ ಶ್ರೀಮಂತಿಗೆ ಬಹಳ ನಿಧಾನದ ಕೆಲಸ ಅದು. ಅಷ್ಟೊತ್ತಿಗೆ ಅವನು ಹಾರ್ಟ್ ಅಟ್ಯಾಕ್, ವಯಸ್ಸು ಬರ್ತದೆ, ವಯಸ್ಸಾಗಿಬಿಡ್ತದೆ, ಹಾರ್ಟ್ ಅಟ್ಯಾಕ್ ಆಗೋದು, ಬ್ಲಡ್ ಪ್ರೆಷರು, ಆಮೇಲೆ ಡಯಾಬಿಟಿಸು, ಆಮೇಲೆ ಇನ್ನೇನೇನೋ ಇದೆಯೋ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ ಅಷ್ಟೊತ್ತಿಗೆ ಅವನು ಸಂಪಾದನೆ ಎಲ್ಲ ಆಗೋತ್ತಿಗೆ. ಅದಕ್ಕೋಸ್ಕರ ಅವನು ಬೇಗ ಬೇಗ ಅವನು ಶ್ರೀಮಂತನಾಗಬೇಕು ಅಂತ ಇಷ್ಟಪಡ್ತಾನೆ. ಅವನು ಸ್ವಲ್ಪ ದ್ವಾಪರ ಯುಗದ ಕಾಲದವನು, ಆದ್ರಿಂದ ಅವನಿಗೆ ಈ ಕಲಿಯುಗದ ಕರಾಮತ್ತುಗಳೆಲ್ಲ ಗೊತ್ತಿರಲಿಲ್ಲ. ಅದರಿಂದ ಅವನು ಏನೋ ಮಂತ್ರಶಕ್ತಿಯಿಂದ ಶ್ರೀಮಂತನಾಗೋಣ ಅಂತ ಒಬ್ಬ ಋಷಿಯ ಬಳಿಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಹೇಗಾದರೂ ಮಾಡಿ ನನಗೊಂದು ಮಂತ್ರವನ್ನು ಕೊಡಬೇಕು, ಅದರಿಂದ ಒಂದು ದೆವ್ವವನ್ನು ನೀವು ನಾನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನೀವು ಅದಕ್ಕೊಂದು ಮಂತ್ರ ಕೊಡಬೇಕು, ನಾನು ಶ್ರೀಮಂತನಾಗಬೇಕು. ಆಗ ಋಷಿಗಳು ಹೇಳಿದ್ರಂತೆ, ನೋಡಯ್ಯ ಈಗ ಕಾಲಕಾಲಕ್ಕೆ ಊಟ ಮಾಡ್ತಾ ಇದೀಯಾ, ಕಾಲಕಾಲಕ್ಕೆ ನಿದ್ರೆ ಮಾಡ್ತಾ ಇದ್ದೀ ತಾನೆ, ನೋಡು ನೀನು ಮುಂದೆ ನಿದ್ರೆ ಕೂಡ ಕೆಟ್ಟೋಗ್ಬಿಡುತ್ತೀಯ, ದೆವ್ವದ ಸಹವಾಸ ಬಹಳ ಕಷ್ಟ, ಅದಕ್ಕೆ ತುಂಬ ಕೆಲಸ ಕೊಡಬೇಕಾಗುತ್ತೆ, ಕೆಲಸ ಕೊಡದೆ ಹೋಯ್ತು ಅಂತ ನಿನ್ನ ತಿಂದ್ಬಿಡುತ್ತದು, ಯಾವುದಕ್ಕೆ ಸುಮ್ಮನೆ ಈಗ ಚೆನ್ನಾಗಿದ್ದೀರ ಹೋಗೋ. ಆದರೆ ಅವನಿಗೆ ತಾನು ಶ್ರೀಮಂತ ಆಗಲೇಬೇಕು ಅಂತ ಇರತಕ್ಕಂಥ ಒಂದು ಉತ್ಸಾಹ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನೀವು ಹೇಗಾದರೂ ಮಾಡಿ ಕೊಡಿ ಕೊಡಿ ಸ್ವಾಮಿ, ದೆವ್ವಕ್ಕೆ ಕೆಲಸ ಕೊಡುವ ವಿಷಯ ತಾನೆ, ನಾನು ನೋಡ್ಕೊಳ್ತೀನಿ ಅದನ್ನು, ಅದಕ್ಕೆ ಬೇಕಾದಷ್ಟು ಕೆಲಸ ಕೊಡ್ತೀನಿ ನಾನು, ಅವನ ತಲೆಯೊಳಗೆ ಏನೇನೋ ಇದೆ ಅದೆಲ್ಲ ಕೊಟ್ಟು ಮಾಡಿಸ್ತೀನಿ, ಅದಕ್ಕೆ ಚೆನ್ನಾಗಿ ಪಾಠ ಕಲಿಸ್ತೀನಿ ಅಂಥೇಳಿ ಅವನ ಭಾವನೆ. ಕೊನೆಗೆ ಅವನ ಗೋಳ ಆಟವನ್ನು ಒದ್ದಾಟವನ್ನು ಹಠವನ್ನು ಕಂಡು ಆ ಋಷಿಗಳು ಒಂದು ಮಂತ್ರವನ್ನು ಕೊಡ್ತಾರೆ, ಹೋಗಿ ಸ್ವಲ್ಪ ಜಪಿಸ್ತಾ ಇರು, ನಿಂಗೆ ಸಿದ್ಧಿ ಆಗುತ್ತೆ, ಒಂದು ದೆವ್ವ ಬರುತ್ತೆ. ಹೌದ, ಜಪಿಸಿದ. ಅದು ಋಷಿಗಳು ಕೊಟ್ಟಂತಹ ಮಂತ್ರ, ಶಕ್ತಿಶಾಲಿಯಾದಂತಹ ಮಂತ್ರ. ಆ ಜಪಿಸಿದ, ಬೃಹದಾಕಾರದ ಒಂದು ದೊಡ್ಡ ದೆವ್ವ ಬಂದು ಗರ್ಜಿಸ್ತ, ಬಂದಿದ್ದೇನೆ ನೋಡು, ಕೆಲಸ ಕೊಡು ನನಗೆ, ಇದ್ರೆ ನಿನ್ನ ತಿಂದು ಬಿಡ್ತೇನೆ ಅಂತ ಒಂದೇ ಸಾ ಕೊಡ್ತೇನೆ, ಕೆಲಸ ಕೊಡ್ತೇನೆ ತಾಳು ನೋಡು, ಅಲ್ಲೊಂದು ದೊಡ್ಡ ಕಾಡಿದೆ ನೋಡು, ಆ ಕಾಡನ್ನೆಲ್ಲ ಚೆನ್ನಾಗಿ ಕಡಿದು ಮರಗಳನ್ನೆಲ್ಲ ಆ ಕಡೆ ಸಾಗಿಸಿ ಅದನ್ನ ಒಂದು ಮೈದಾನ ತರ ಮಾಡಬೇಕು, ಮಾಡ್ಕೊಂಡು ಹೋಗು. ಆ ದೆವ್ವ ಆಗ ಹೋಗಿ ಹೀಗೆ ಬಂದು ಎದುರುಗಡೆ ನೋಡು, ಅಲ್ಲಿ ಮೈದಾನ ಆಗಿದೆ. ಅರೆ ಪರವಾಗಿಲ್ವೇ, ಇಷ್ಟು ಬೇಗ ಮೈದಾನ, ಅಷ್ಟೊತ್ತಿಗೆ ಅದು ಹೇಳ್ತಾ ಇದೆ, ಕೊಡು ಇನ್ನೊಂದು ಕೆಲಸ, ಇದ್ರೆ ನಿನ್ನ ನುಂಗ್ಬಿಡ್ತೀನಿ. ಆಗ ಅವನು ಹೇಳಿದಂತೆ, ಓಹೋ ಇದಕ್ಕಿಂತ ಕಷ್ಟವಾದ ಕೆಲಸ ಕೊಡೋಣ ನಿನಗೆ, ನೋಡು ಅಲ್ಲಿ ಒಂದು ದೊಡ್ಡ ಅರಮನೆಯನ್ನು ನಿರ್ಮಾಣ ಮಾಡು. ಅದು ಹೋಯ್ತಂತೆ. ಅದು ಹೋದಾಗ ಇವನು ಯೋಚನೆ ಮಾಡ್ತಾನೆ, ಈಗ ಚೆನ್ನಾಗಿ ಕೆಲಸ ಕೊಟ್ಟೆ, ಅರಮನೆ ಕೊಟ್ಟದೇನು ಹುಡುಗಾಟನ, ಸಿಮೆಂಟು ಗಾರೆ ಇಟ್ಟಿಗೆ ಇತ್ಯಾದಿ ಬೇಕಾದಷ್ಟು ಕೆಲಸ ಇದೆ, ಮಾಡ್ತಾ ಇರಲಿ ಅಂತ ಇವನು ಯೋಚನೆ ಮಾಡ್ತಾ ಇದ್ರೆ ಆ ದೆವ್ವ ಹಾಗೋಗಿ ಹೀಗೆ ಬಂದು, ನೋಡು ಅಲ್ಲಿ ಅರಮನೆ, ಸುಂದರವಾದಂತಹ ಅರಮನೆ ನಿರ್ಮಾಣ ಮಾಡಿದೆ. ಹೌದೇ ಹೌದೇ ಅಂತದ್ದು, ಈಗ ಇನ್ನೊಂದು ಕೆಲಸ ಕೊಡು, ಇದ್ರೆ ನೀನು ನುಂಗ್ಬಿಡ್ತೀನಿ. ಒಂದೇ ಕೆಲಸ ಅದರದ್ದು ನುಂಗೋದು. ಸರಿ ಇನ್ನೊಂದು ಕೆಲಸ ಕೊಡ್ತೀನಿ, ಏನು ಯೋಚನೆ ಮಾಡಬೇಡ, ನೋಡು ಅಲ್ಲಿ ದವಸ ಧಾನ್ಯಗಳನ್ನ
ಬೇಕೆಂಬಷ್ಟು ತುಂಬಿಟ್ಪ. ದವಸ ಧಾನ್ಯಗಳೇನೆ ಹುಡುಗಾಟನೆ, ನೆಲ ಆಗಿಬೇಕು, ಬೀಜ ಬಿತ್ತಬೇಕು, ಅವು ಬೆಳಿಬೇಕು, ಅವುಗಳನ್ನು ಕಟಾವು ಮಾಡ್ಕೊಂಡು ಬರಬೇಕು, ಅದನ್ನು ಕತ್ತರಿಸಿ ಬೇರ್ಪಡಿಸಿ ಆ ಕಣದಲ್ಲಿ ತುಂಬಿಕೊಂಡು ಬರಬೇಕಲ್ಲ, ತುಂಬಬೇಕಲ್ಲ, ಎಷ್ಟು ಕೆಲಸ ಆಯ್ತು ನೋಡಿ ಅಂತ ಯೋಚನೆ ಮಾಡಿದರೆ ಈ ದೆವ್ವ ಹಾಗೋಗಿ ಹೀಗೆ ಬಂದು ನೋಡು ಕಣಜ ತುಂಬ ದವಸ ಧಾನ್ಯ ತುಂಬಿಕೊಂಡಿದೆ, ಕೆಲಸ ಕೊಡು. ಆ ಕಣಜ ತುಂಬ ತುಂಬಿರ್ತಕ್ಕಂಥ ದವಸ ಧಾನ್ಯಗಳನ್ನು ನುಂಗೋಣ ಅಂತ ಹೇಳಿದ್ರೆ ಇದು ಹೇಳುತ್ತೆ, ನಿನ್ನೇ ನುಂಗ್ತೇನೆ ಅಂತ. ಕೊಡೋ ಕೆಲಸ ಹೇಳಿದ್ರೆ ನುಂಗ್ತೇನೆ. ಆಗ ಅವನು ಹೇಳ್ತಾನೆ, ಸರಿ ಸರಿ ಇನ್ನೊಂದು ಕೆಲಸ ಕೊಡ್ತೀನಿ. ಅಲ್ಲಿ ದೊಡ್ಡದೊಂದು ಖಜಾನೆಯನ್ನು ನಿರ್ಮಾಣ ಮಾಡಿ ಆ ಖಜಾನೆ ತುಂಬ ನಾಣ್ಯಗಳನ್ನು ತುಂಬಿಸಿಬಿಟ್ಪ. ಪುನಃ ಅದು ಹಾಕೋಗಿ ಹೀಗೆ ಬಂದು ಹೇಳ್ತಂತೆ, ಈಗ ಕೆಲಸ ಕೊಡು. ಈಗ ಏನಿದೆ ಕೆಲಸ ಇವನತ್ರ? ಈಗ ಹೋಗಿ ಅಲ್ಲಿ ಇರೋದು ಒಂದೇ ಕೆಲಸ ಅವನಿಗೆ, ಆದರೆ ಇರೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಕೆಲಸ ಕೊಡು ಇದು, ಇದ್ರೆ ನೀನೇನು ನುಂಗ್ಬಿಡ್ತೀನಿ ಇದು ಹೇಳ್ತಾ ಇದೆ. ಆಗ ಬೇರೆ ದಾರಿ ಕಾಣದೆ ಈ ಬಡವ ಓಡಿದಂತೆ ಆ ಋಷಿಗಳ ಬಳಿಗೆ, ಹೋಗಿ ಅಡ್ಡಬಿದ್ದಂತೆ, ಸ್ವಾಮಿ 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 ನೀವು ಹೇಳಿದ ಮಾತನ್ನು ನಾನು ಕೇಳಿದೆ, ಕೆಟ್ಟೆ ನೋಡಿ ಆ ದೆವ್ವ ನನ್ನ ನಟ್ಕೊಂಡು ಬರ್ತಾ ಇದೆ, ತಿಂದಾಗ್ತಾ ಇದೆ, ಕೆಲಸ ಕೊಡೋದು ನನ್ನ ಹತ್ರ ಇಲ್ಲ, ದೊಡ್ಡ ದೊಡ್ಡ ಕೆಲಸವನ್ನೇನೋ ಕೊಟ್ಟೆ ಎಲ್ಲವನ್ನು ಮಾಡಿ ಮುಗಿಸ್ಬಿಡ್ತು, ನೋಡೋ ನಾನು ಹಿಂದೆ ಆಗಲೇ ಹೇಳಿಲ್ವಾ ದೆವ್ವ ಸಹವಾಸ ಅಷ್ಟು ಸುಲಭ ಅಲ್ಲ ಅಂತ. ಹೋಗ್ಲಿ ಒಂದು ಕೆಲಸ ಮಾಡು, ಅಲ್ಲೊಂದು ನಾಯಿ ಹೋಗ್ತಾ ಇದೆ ನೋಡು, ಅದರ ಬಾಲನ ಕಡಿದು ಅದಕ್ಕೆ ಹೇಳ್ಕೊಡು ಅದನ್ನ ನೆಟ್ಟಿಗೆ ಮಾಡು ಅಂತ. ತಕ್ಷಣ ಇವನು ಓಡೋಗ್ಬಿಟ್ಟು ಆ ನಾಯಿನ ಹಿಡ್ಕೊಂಡು ಅದ್ರ ಬಾಲನ ಕಡಿದು ತಗೋ ಅಷ್ಟೊತ್ತಿಗೆ ಆ ದೆವ್ವ ಬಂತಂತೆ, ಬಂದು ಅದನ್ನ ಕೈ ಕೊಟ್ಬಿಟ್ಟು ಇದನ್ನ ನನಗೆ ನೆಟ್ಟಿಗೆ ಮಾಡಿಕೊಡು ಅಷ್ಟೇ ತಾನೆ, ಎಂತೆಂಥ ಕಾರ್ಯವನ್ನೆಲ್ಲ ಮಾಡಿದ್ದೀನಿ, ಈ ನಾಯಿ ಬಾಲವನ್ನು ನೆಟ್ಕೊ ಮಾಡೋದು ಅಂತ ಎಂಥ ಕೆಲಸ ಅದು ಅಂತೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಟು ಒಂದ್ಸತಿ ಹೀಗೆ ಹಿಡಿದು ಬಿಡ್ತಂತೆ, ನೆಟ್ಟಿಗಾಯ್ತಂತೆ. ಬಹಳ ಖುಷಿ ಆಯ್ತಾ, ಎಷ್ಟು ಬೇಗ ನೆಟ್ಕ ಮಾಡಿದ್ದೀನಿ ನೋಡು ಇಲ್ಲಿ ನೆಟ್ಟಿಗಾಗಿದೆ ಅಂತೇಳಿ ತೋರಿಸಿದ್ರೆ ಈ ಕೈ ಬಿಟ್ಟರೆ ಮತ್ತೆ ಸೊಟ್ಟಿಗೆ, ಅರೆ ಮತ್ತೆ ಸೊಟ್ಟಿಗೆ ಆಯ್ತಲ್ಲ ಅಂತ, ಮತ್ತೆ ನೆಟ್ಟಿಗೆ ಮಾಡಿದ್ರೆ ಮತ್ತೆ ಪುನಃ ಸೊಟ್ಟಿಗೆ. ಎಷ್ಟು ಸಲ ಮಾಡಿದ್ರು ಕೂಡ ಮತ್ತೆ ಸೊಟ್ಟಿಗೆ. ಆಗ ಆ ದೆವ್ವ ಇವನ ಕಾಲಿಗೆ ಬಿದ್ದು ಕೇಳ್ಕೊಂಡ್ತಂತೆ, ನೋಡೋ ಈ ಜಗತ್ತಿನಲ್ಲಿ ನಾನು ಎಂತೆಂಥವ್ರನ್ನೆಲ್ಲ ನುಂಗಾಕ್ಬಿಟ್ಟಿದ್ದೀನಿ, ಯಾದ್ರೂ ಇಂಥ ಗಂಡಾಂತರಕ್ಕೆ ಯಾವತ್ತೂ ಸಿಗಾಕೊಳ್ಳಿಲ್ಲ ನಾನು, ಈ ನಾಯಿ ಬಾಲ ನೆಟ್ಟಿಗೆ ಮಾಡ್ತಕ್ಕಂಥ ಗಂಡಾಂತರಕ್ಕೆ ಯಾವತ್ತೂ ನಾನು ಸಿಕ್ಕಾಕೊಳ್ಳೇ ಇಲ್ಲ, ದಯವಿಟ್ಟು ನೋಡು ಇಲ್ಲಿವರೆಗೆ ನಾನು ಸಾಮಾನ್ಯವಾಗಿ ಯಾರೇನು ಕೊಟ್ಟಿದ್ದೀನೋ ಅದೆಲ್ಲ ನನ್ನ ಷರತ್ತನ್ನ ನನ್ನ ಷರತ್ತಿಗನುಸಾರವಾಗಿ ನಡ್ಕೊಳ್ಳದೆ ಹೋದ್ರೆ ಅದನ್ನೆಲ್ಲ ನಾನು ವಾಪಸ್ ಕೊಡ್ತಕ್ಕಂಥದ್ದು ಕ್ರಮ. ಆದರೆ ನಿನ್ನ ವಿಷಯದಲ್ಲಿ ನಿನಗೆ ನೀನು ಏನೇನು ಇಲ್ಲಿವರೆಗೆ ಕೊಟ್ಟಿದ್ದೀನೋ, ಆ ಅರಮನೆ ದ್ರವ್ಯ ಕಣಜ ಎಲ್ಲ ನಿನಗೆ ಬಿಟ್ಬಿಟ್ಟಿದ್ದೀನಿ, ಹೋಗು ಸುಖವಾಗಿ ಬದುಕೋ, ಆದರೆ ದಯವಿಟ್ಟು ನನ್ನನ್ನು ಮಾತ್ರ ಬಿಟ್ಬಿಡು. ಹಾಗೆ ನನಗೆ ಧೈರ್ಯ ಬಂತಂತೆ, ನೋಡು ನಿನ್ನನ್ನು ನಾನು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಆದರೂ ನಿನಗೆ ಜೀವದಾನ ಮಾಡಿದ್ದೀನಿ, ಹೋಗು ಬದುಕು. ಸ್ವಾಮಿ ವಿವೇಕಾನಂದರು ಈ ಕಥೆಯನ್ನು ಹೇಳ್ತಾ ಈ ಪ್ರಪಂಚವನ್ನು ತಿದ್ದೋದು, ಪ್ರಪಂಚದ ಜನರ ಬುದ್ಧಿಯನ್ನು ತಿದ್ದೋದು, ತಿದ್ದಿ ಅವ್ರನ್ನೆಲ್ಲ ನಾಗರಿಕರನ್ನಾಗಿ ಸುಸಂಸ್ಕೃತರನ್ನಾಗಿ ಸತ್ಪುರುಷರನ್ನಾಗಿ ದೇವತೆಗಳನ್ನಾಗಿ ಮಾಡತಕ್ಕಂಥದ್ದು, ಬಡವರಿಗೆಲ್ಲ ಅನ್ನವನ್ನು ಕೊಟ್ಟು ಅವ್ರನ್ನೆಲ್ಲ ತೃಪ್ತಿಪಡಿಸುವಂತಹದ್ದು, ಮೂರ್ಖರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನೆಲ್ಲ ವಿದ್ಯಾವಂತನಾಗಿ ಮಾಡತಕ್ಕಂಥದ್ದು, ಈ ಬಗೆಯ ಸತ್ಕಾರ್ಯಗಳು ಕೆರೆ ಬಾವಿಗಳನ್ನು ತೋರಿಸ್ತಕ್ಕಂಥದ್ದು, ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಬಗೆ ಬಗೆಯ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ಮಗ್ನರಾಗುವುದು ಅಂದರೆ ಏನರ್ಥ ಗೊತ್ತೇನೋ, ನಾಯಿ ಬಾಲವನ್ನು ನೆಟ್ಟಿಗೆ ಮಾಡೋದು ಅಂತ. ಜಗತ್ತನ್ನು ತಿದ್ದುವುದು, ಜಗತ್ತಿನ ಡೊಂಕನ್ನು ತಿದ್ದುವುದು ಅಂತ ಹೇಳಿದರೆ ನಾಯಿ ಬಾಲವನ್ನು ನೆಟ್ಟಿಗೆ ಮಾಡಿದಂತೆ. ನಮ್ಮ ಮನಸ್ಸಿದೆಯಲ್ಲ ಅದು ದೆವ್ವ, ನಮ್ಮ ಮನಸ್ಸು ಇದೆಯಲ್ಲ ಅದೇ ದೆವ್ವ ಪೆಡಂಭೂತ. ಅದಕ್ಕೇನಾದ್ರೂ ಒಂದು ಕೆಲಸ ಕೊಡದೆ ಹೋದ್ರೆ ಚಿಂತೇನೆ ನಿನ್ನನ್ನು ನುಂಗ್ತೇನೆ ಅಂತ, ಅದು ಒಂದೇ ಕೆಲಸ. ಅದಕ್ಕೆ ಎಷ್ಟೋ ಜನ ಅವರವರ ಮನಸ್ಸು ಅವರವರನ್ನ ನುಂಗಿದೆ, ಸೋಮಾರಿತನ ಆಲಸ್ಯ ಜುಗಾರಿ ಇನ್ನು ಬಗೆ ಬಗೆಯ ದುರ್ವ್ಯಸನಗಳನ್ನ ದುರ್ವ್ಯಸನಗಳಲ್ಲಿ ತೊಡಗಿಸಿ ಅದು ನುಂಗೋದು ಕ್ರಮ. ಅದು
ಸೋಮಾರಿ ಮನಸ್ಸಿನ ಏನ್ ಮಾಡುತ್ತೆ? ಸೋಮಾರಿ ಮನಸ್ಸಲ್ಲಿ ನೂರಾರು ದೆವ್ವಗಳು ಅಂತ ಎಲ್ಲ ಜನರು ಕೂಡ ಅಧಪ್ಪತನಕ್ಕೆ ಗುರಿಯಾದದ್ದಕ್ಕೆ ಏನಾದ್ರು ಒಂದು ಕಾರಣ ಇದ್ರೆ ಅವರವರ ಸೋಮಾರಿತನದ ಮನಸ್ಸು, ಅವರವರ ಅಜ್ಞಾನದ ಮನಸ್ಸು. ಇಂತಹ ಮನಸ್ಸನ್ನ ನಾವು ಹದಗೊಳಿಸಬೇಕಾಗಿದೆ. ಹದಗೊಳಿಸಬೇಕಾದ್ರೆ ದೊಡ್ಡದೊಂದು ಕೆಲಸ ಕೊಡಬೇಕು. ಅರಮನೆ ಮಾಡು ಅಂದ್ರೆ ತಕ್ಷಣ ಮಾಡಿಬಿಡುತ್ತದೆ. ಇನ್ನು ಏನೇನು ಮಹತ್ ಕಾರ್ಯಗಳನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡುತ್ತೆ. ಆದರೆ ಈ ಲೋಕವನ್ನು ತಿದ್ದುವಂತ ಕಾರ್ಯವನ್ನು ಮಾತ್ರ ಅದರಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತೇನೋ, ಅದನ್ನ ಆ ದೆವ್ವ ಅದನ್ನ ಆ ಬಾಲುವನ್ನು ನೆಟ್ಟಿಗೆ ಮಾಡಿ ಮಾಡಿ ಬಿಟ್ಟು ಸಟ್ಟಗಾಗಿ ನೋಡ್ತಲ್ಲ, ಅದೇ ರೀತಿಯಲ್ಲಿ ನೀವೇನಾದ್ರೂ ಒಂದು ಸತ್ಕಾರ್ಯವನ್ನು ಮಾಡಿಬಿಟ್ಟು ಬನ್ನಿ, ಒಂದು ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ತಿದ್ದು ಬಿಟ್ಟು ಇದ್ ಕಡೆ ಬನ್ನಿ, ಇನ್ನೊಂದು ಹಳ್ಳಿ ಇಟ್ಟುಕೊಳ್ಳಿ, ಆಮೇಲೆ ಮತ್ತೆ ಅದೇ ಹಳೆ ಹಳ್ಳಿಗೆ ಹೋಗಿ ಅದಿನ್ನೊಂದು ಅದೇ ರೀತಿ ಆಗಿ ಕೂತಿರುತ್ತೆ. ಎಷ್ಟು ಸಲ ಸ್ವಯಂ ಪರಮಾತ್ಮನೇ ಅವತಾರ ತಾಳಿ ಇಲ್ಲಿಗೆ ಬಂದ, ಈ ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ, ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ ಬಂದ. ಭಗವಂತನ ಕೈಯಲ್ಲಿ ಸಾಧ್ಯವಾಗದೇ ಇದ್ದದನ್ನೇ ಭಕ್ತರು ಮಾಡ್ತಾರೇನೋ? ಯಾಕಶ್ಚಿತ್ ಹುಲು ಮಾನವ ಜನಸೇವೆ ಮಾಡ್ತಾನೇನೋ, ದೇಶ ಉದ್ಧಾರ ಮಾಡ್ತಾನೇನೋ, ಜನರನ್ನು ಉದ್ಧಾರ ಮಾಡ್ತಾರೇನೋ? ಅವನ ಮೂತಿಯನ್ನು ನೋಡಿದ್ರೇನೇನೆ ಬಡಪಾಯಿ ಎಲ್ಲ ಬಗೆಯ ಚಿಂತೆ ತಾಪತ್ರಿಗಳು ಅವನ ಮುಖದಲ್ಲೇ ಗೊತ್ತಾಗ್ತದೆ. ಅವನಲ್ಲೇ ಅಜ್ಞಾನ ಆಲಸ್ಯ ಎಲ್ಲ ತುಂಬಿಕೊಂಡಿವೆ. ಅವನು ಇನ್ನೊಬ್ಬರನ್ನು ಉದ್ಧಾರ ಮಾಡದೇನೋ? ಆದರೆ ಕರ್ಮಯೋಗ ಹೇಳುತ್ತೆ, ಹೋಗು ಈ ಬಾಲ ತಕೋ, ಬಾಲ ತಕೊಂಡು ಅದನ್ನ ನೆಟ್ಟಗೆ ಮಾಡು. ಯಾವ ಬಾಲ? ಈ ಜಗತ್ತು ಅಂತ ಹೇಳ್ತಕ್ಕಂಥ ಬಾಲ, ಈ ಜನ ಅಂತ ಹೇಳ್ತಕ್ಕಂಥ ಬಾಲ. ಜಗತ್ತು ಅಂದ್ರೆ ಜನ ಅಂತ, ಜನರನ್ನು ಉದ್ಧಾರ ಮಾಡ್ತ, ಇತರ ಜನರನ್ನು ಉದ್ಧಾರ ಮಾಡ್ತಕ್ಕಂತಹ ಒಂದು ನಾಯಿ ಬಾಲವನ್ನು ನೆಟ್ಟಗೆ ಮಾಡುವ ಕಾರ್ಯವನ್ನ ಈ ಮನಸ್ಸಿಗೆ ಕೊಡಬೇಕು. ಜನರನ್ನು ಉದ್ಧಾರ ಮಾಡ್ತಾ 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 ಗೊತ್ತಾಗುತ್ತೆ ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ಬಾಲಕ ಸಂಘ ನಾನು ನಡೆಸಿದ್ದೀನಿ 30 ವರ್ಷ, ಯುವಕ ಸಂಘ ಈಗ ಒಂದು 5-8 ವರ್ಷಗಳಿಂದ ನಡೆಸ್ತಾ ಇದ್ದೀನಿ, ಚೆನ್ನಾಗಿ ನೋಡ್ತಾ ಇದ್ದೀನಿ. ಇಡೀ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಬಾಲಕ ಸಂಘವಾಗಿ ಇದೆ. ಒಂದು ಬಾಲಕ ಸಂಘವನ್ನು ನೀವು ಆಮೂಲಾಗ್ರವಾಗಿ ಒಳಹೊಕ್ಕು ನೋಡಿದ ಪಕ್ಷದಲ್ಲಿ, ಅವರನ್ನು ಉದ್ಧಾರ ಮಾಡ್ತಕ್ಕಂತಹ ಪ್ರಯತ್ನದಲ್ಲಿ ನೀವು ನಿರತರಾದ ಪಕ್ಷದಲ್ಲಿ ನಿಮಗೆ ಇಡೀ ಜಗತ್ತಿನ ರಹಸ್ಯ ಎಲ್ಲ ಗೊತ್ತಾಗುತ್ತೆ. ಅನ್ನ ಬೆಂತೋ ಇಲ್ವೋ ಅಂತ ನೋಡ್ಬೇಕಾದ್ರೆ ಎಲ್ಲ ಅನ್ನವನ್ನು ಹಿಸುಕಿ ನೋಡ್ಬೇಕಾಗಿಲ್ಲ, ಒಂದು ಅನ್ನವನ್ನು ಹಿಸುಕಿ ನೋಡಿದ್ರೆ ಸಾಕು. ಆದ್ರಿಂದ ಜನರ ಬುದ್ಧಿ ಅಂತ ಹೇಳಿದ್ ಏನು ಅಂತ ಹೇಳ್ತಕ್ಕಂಥ ಅದನ್ನು ನಾವು ಇಡೀ ಪ್ರಪಂಚದ ಜನರನ್ನೆಲ್ಲ ನೋಡಿ ತಿಳಿಬೇಕಾಗಿಲ್ಲ, ಅಕ್ಕಪಕ್ಕದಲ್ಲಿರ್ತಕ್ಕಂಥ 4 ಜನರನ್ನ ಹಿಸುಕಿ ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ ಇಷ್ಟೇ ಅಂತ. ಅದಕ್ಕೋಸ್ಕರ ನನ್ನ ಒಂದು ಸ್ಲೋಗನ್ ಇದೆ, ಒಂದು ಘೋಷವಾಕ್ಯ ಏನಂತ ಹೇಳಿದ್ರೆ, ಜನರಿಗೆ ಬುದ್ಧಿ ಹೇಳುವುದಕ್ಕಿಂತ ದೊಡ್ಡ ಬುದ್ಧಿಗೇಡಿತನ ಇನ್ನೊಂದಿಲ್ಲ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಬುದ್ಧಿ ಇರುವವರಿಗೆ ಹೇಳಬೇಕಾಗಿಲ್ಲ, ಇಲ್ದಿರುವವರಿಗೆ ಹೇಳಿ ಪ್ರಯೋಜನ ಇಲ್ಲ. ಆದ್ರಿಂದ ಬುದ್ಧಿ ಹೇಳುವ ಕೆಲಸಕ್ಕಿಂತ ಬುದ್ಧಿಗೇಡಿತನ ಇನ್ನೊಂದಿಲ್ಲ. ಆದರೂ ಬುದ್ಧಿ ಹೇಳಕ್ ಹೋಗಬೇಕು ಮನುಷ್ಯ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಚುರುಕಾಗುತ್ತೆ. ಇದು ಬಹಳ ಬಹಳ ಸತ್ಯ. ಇದು ನಮ್ಮ ವೈಚಾರಿಕ ಸ್ಪಷ್ಟತೆ, ನಮ್ಮ ವಿಚಾರಗಳೆಲ್ಲ ಸ್ಪಷ್ಟವಾಗಿಬಿಡುತ್ತವೆ, ಶಾಸ್ತ್ರ ವಿಚಾರಗಳು ಅರ್ಥವಾಗುತ್ತವೆ, ಲೋಕ ವಿಚಾರಗಳು ಅರ್ಥ ಆಗುತ್ತವೆ, ನಮ್ಮ ನಮ್ಮ ಮನಸ್ಸಿನ ವಿಚಾರಗಳು ಅರ್ಥ ಆಗುತ್ತವೆ, ನಮ್ಮ ನಮ್ಮ ವೈಯಕ್ತಿಕ ಜೀವನ, ಸಮಷ್ಟಿ ಜೀವನ, ವ್ಯಷ್ಟಿ ಜೀವನ ಎಲ್ಲವೂ ಕೂಡ ಅರ್ಥವಾಗುತ್ತವೆ. ಯಾಕೆಂದ್ರೆ ಉಪನ್ಯಾಸ ಮಾಡಬೇಕಾದ್ರೆ ಜನರಿಗೆ ಹೌದು 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 ಅನ್ನೋ ಹಾಗೆ ಉಪನ್ಯಾಸ ಮಾಡಬೇಕು ನೋಡಿ. ಜನರಿಗೆ ಬುದ್ಧಿ ಹೇಳಬೇಕಾದ್ರೆ ಹೌದು 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 ಅನ್ಬೇಕು, ಆ ರೀತಿಯಲ್ಲಿ ಬುದ್ಧಿ ಹೇಳಬೇಕಲ್ಲ. ಅವನು ಹೌದು ಹೌದು ಹೌದು, ಬಹಳ ಸಂತೋಷ ಆಯ್ತು ನೀವು ಹೇಳಿದ್ದು, ಒಪ್ಪಿ ಆಯ್ತು ನನಗೆ ಅಂತ ಹೇಳುವ ರೀತಿಯಲ್ಲಿ ಈ ಬುದ್ಧಿ ಹೇಳಬೇಕು ಇವನು. ಹಾಗಾದ್ರೆ ಇವನು ಬುದ್ಧಿ ಎಷ್ಟು ಮಟ್ಟಿಗಿರಬೇಕು ಯೋಚನೆ ಮಾಡಿ. ಆದ್ರೆ ಆ ಕೇಳಿದವನಿದಾನಲ್ಲ, ಹಾ ಅರ್ಥ ಆಯ್ತು ಅಂತ ಹೇಳಿ ಹೋಗಿ ಮರೆತು ಬಿಡ್ತಾನು. ಎಷ್ಟು ಜನ ಕೇಳಿ 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 ಮರೆತು ಬಿಡ್ತಾರೆ. ಮೇಲೆ ಅದಕ್ಕೆ ಸುಮ್ಮನೆ ಕಷ್ಟ ಇಲ್ಲದೆ ಕೇಳಿದ್ದದು. ಆದ್ರೆ ಇವನು ಹೇಳ್ತಾನಲ್ಲ, ಅವನು ಕಷ್ಟಪಟ್ಟು ಆಲೋಚನೆ ಮಾಡಿ ಮಾಡಿ ಮಾಡಿ
ಬುದ್ಧಿಗೆ ಸರಿಯಾಗಿ ಕೆಲಸ ಕೊಟ್ಟು ಹೇಳಿರ್ತಾನೆ, ಅದನ್ನು ಅವನ ಮನಸ್ಸಲ್ಲಿ ಅಚ್ಚೆಳೆದು ಉಳಿದಿರುತ್ತದೆ. ಆದ್ರಿಂದ ತನ್ನ ಜೀವನದಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳಾದರೂ ಕೂಡ ತಾನು ನಾನು ಅವನಿಗೆ ಇದೆಲ್ಲ ಬುದ್ಧಿ ಹೇಳಿದ್ನಲ್ಲ ಅದನ್ನೇ ನನಗೆ ಈಗ ಹೇಳ್ಕೊಂಡ್ರಾಯ್ತು ಅಂತ ತನಗೆ ತಾನೇ ಹೇಳಿಕೊಂಡು ತನ್ನನ್ನು ತಾನೇ ಅವನು ನಡೆಸಿಕೊಡ್ತಾನೆ. ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳುವ ವಿಷಯದಲ್ಲಿ ನಾವು ಸಿದ್ಧರಾಗಬೇಕಾಗುತ್ತೆ. ನಮ್ಮ ದೇಹ ಕರ್ಕರೆ ಮಾಡುತ್ತೆ, ನಮ್ಮ ಮನಸ್ಸು ಕರ್ಕರೆ ಮಾಡುತ್ತೆ. ಈ ಕರ್ಕರೆ ಮಾಡತಕ್ಕಂಥ ದೇಹ ಮನವನ್ನು ಸಂಭಾಳಿಸಿಕೊಳ್ತಕ್ಕಂಥದ್ದು ಮಹಾಕಾರ್ಯ. ಅದು ಇತರರನ್ನ ಸರಿಪಡಿಸುವ ಪ್ರಯತ್ನದಲ್ಲಿ ನಾವು ನಮ್ಮದನ್ನು ಅರ್ಥ ಮಾಡಿಕೊಡ್ತೇವೆ, ಆಮೇಲೆ ನಮ್ಮದನ್ನು ನಾವು ಸಂಭಾಳಿಸೋದಕ್ಕೆ ಸಿದ್ಧರಾಗ್ತೇವೆ. ಜಗತ್ತನ್ನು ನಾವು ಸರಿ ಮಾಡಬೇಕಾಗೇ ಇಲ್ಲ, ನಮ್ಮ ಮನಸ್ಸು ನಮ್ಮ ಶರೀರ. ಈ ಶರೀರದಲ್ಲಿ ಮನಸ್ಸು ಸಂಚಾರ ಆಗಿರುವವರೆಗೆ ಇದೊಂದು ಜೀವಂತವಾದಂತಹ ಶರೀರ ನೋಡಿ ಗಲಾಟೆ ಮಾಡುತ್ತಿದೆ. ಪಂಚೇಂದ್ರಿಯಗಳು ಇದರೊಳಗಡೆ ಇವೆಯಲ್ಲ, ಏನು ಗಲಾಟೆ ಆಗುತ್ತೆ. ಒಂದು ಕಡೆ ಸಮಾಧಾನ ಮಾಡಿದ್ರೆ ಇನ್ನೊಂದು ಕಡೆ ಅದು ರಗಳೆ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೂ ಸಮಾಧಾನ ಮಾಡೋಕೆ ಇನ್ನೊಂದು ರಗಳೆ ಹೋಯ್ತು. ಇವತ್ತು ಸಮಾಧಾನ ಮಾಡಿದ್ದು ನಾಳೆಗೆ ಅದು ಸುಮ್ಮನೆ ಇರುತ್ತೆ ಅಂತ ಇದೆಯಾ, ನಾಳೆಗೆ ಇನ್ನೊಂದು ರಗಳೆ ಅದಕ್ಕೆ. ಈ ರೀತಿಯಲ್ಲಿ ನಮ್ಮ ಇಂದ್ರಿಯ ಮನಸ್ಸು ದೇಹ ರಗಳೆ ಎಬ್ಬಿಸ್ತಾ ಇರುವ ಸಂದರ್ಭದಲ್ಲಿ, ಗಲಾಟೆಗಳು ಮಾಡ್ತಿರುವ ಸಂದರ್ಭದಲ್ಲಿ ಅವುಗಳನ್ನ ನಾವು ವ್ಯವಸ್ಥೆಗೊಳಿಸಿ ಅಲ್ಲಿ ನಾವು ಯಾವುದೋ ಒಂದು ಸಾರ್ಥಕತೆಯನ್ನು ಕಾಣಬೇಕಾಗಿದೆ. ಭಗವತ್ ಶಕ್ತಿ ಭಗವತ್ ತತ್ವ ಅಂತ ಹೇಳ್ತಕ್ಕಂಥದ್ದು ನಮ್ಮೊಳಗಡೆಯೇ ಇದೆಯಲ್ಲ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಐಶ್ವರ್ಯಂತ ವಿದ್ಯಾಸಾಗರನ ಹೃದಯದ ಒಳಗಡೆಯೇ ಚಿನ್ನದ ಗಟ್ಟಿ ಇದೆ, ಮಣ್ಣು ಮೆತ್ಕೊಂಡಿದೆ ಅಂತ ಹೇಳಿದ್ರಲ್ಲ, ಹಾಗೆ ನಮ್ಮ ಹೃದಯದ ಒಳಗಡೆ ಆ ಭಗವಂತ ಅಂತ ಹೇಳ್ತಕ್ಕಂಥ ಗಟ್ಟಿ ಇದೆ. ನಾವು ಯಾವುದೋ ಹೊರಗಡೆ ಇರ್ತಕ್ಕಂಥ ಟೊಳ್ಳನ್ನ ನಾವು ಗಟ್ಟಿ ಅಂತ ತಿಳಿದು ಓಡಾಡ್ತಾ ಇದ್ದೇವೆ. ಆದರೆ ಈ ಒಳಗಡೆ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮನ್ನು ನಾವು ಸುಶಿಕ್ಷಿತಗೊಳಿಸಬೇಕಾಗತ್ತೆ, ನಮ್ಮನ್ನು ನಾವು ವ್ಯವಸ್ಥೆಗೊಳಿಸಿಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವೇ ಬಸವಣ್ಣನವರು ಪರಚಿಂತೆ ಯಮಗೆ ಏಕೆ, ಎಮ್ಮಯ ಚಿಂತೆ ಯಮಗೆ ಸಾಲದೆ, ಪರಚಿಂತೆ ಯಮಗೆ ಏಕೆ, ಎಮ್ಮಯ ಚಿಂತೆ ಹಾಸಲುಂಟು ಹೊದೆಯಲುಂಟು. ಯಾವ ಚಿಂತೆ ಅದು? ಕೂಡಲ ಸಂಗಮ ದೇವನನ್ನು ಹೇಗೆ ಒಲಿಸಿಕೊಳ್ಳಿ ಅಂತ ಹೇಳತಕ್ಕಂಥ ಚಿಂತೆ. ಏನ್ ಮಾಡಿದ್ರು ಕೂಡ ಅವನು ನನಗೆ ಒಲಿತಾ ಇಲ್ವಲ್ಲ ಅಂತ ಹೇಳ್ತಕ್ಕಂಥ ಆ ಚಿಂತೆಯನ್ನೇ ಹಾಸಿಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದೇನೆ, ಅದೇ ಚಿಂತೆಯನ್ನೇ ಹೊದ್ಕೊಂಡು ನಾನು ಮಲ್ಕೊಂಡಿದ್ದೇನೆ. ಇನ್ನು ಬೇರೆಯವರ ಚಿಂತೆ ನನಗೆ ಆತಕ್ಕೆ? ಯಾರ ಮನೇಲಿ ಏನಾಯ್ತು, ಯಾರ ಮನದಲ್ಲಿ ಏನಾಯ್ತು, ಯಾರ ವಿಚಾರದಲ್ಲಿ ಏನಾಯ್ತು ಅಂತ ಹೇಳ್ತಕ್ಕಂಥ ತಿಳಿದು ನಾನೇನ್ ಮಾಡಬೇಕಾಗಿದೆ ಅಂತನ್ನುವ ಅರ್ಥದಲ್ಲಿ ಆ ಹಾಡನ್ನು ಹೇಳ್ತಾರೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಾವು ಇತರರ ಸೇವೆ ಮಾಡೋದಕ್ಕೆ ಹೋಗಬೇಕು ಅಂತನ್ನೋದು ತಾತ್ಪರ್ಯ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತದ ತಮೋ ಗುಣದಿಂದ ಮುಳುಗಿರತಕ್ಕಂತಹ ಜನರನ್ನು ಕಂಡು ಹೇಳ್ತಾರೆ, ಹೋಗಿ ಇಡೀ ಜಗತ್ತನ್ನು ಉದ್ಧಾರ ಮಾಡತಕ್ಕಂತಹ ಹೊಣೆಯನ್ನು ಹೊರಿ. ಅಕ್ಕಪಕ್ಕದ ವ್ಯಕ್ತಿಗಳನ್ನಲ್ಲ, ಇಡೀ ಜಗತ್ತೇ ನಿನ್ನಿಂದಾಗಿ ಉದ್ಧಾರವಾಗಬೇಕಾಗಿದೆ ಅಂತ ಹೇಳ್ತಕ್ಕಂತಹ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡು. ಸಾಮಾನ್ಯ ಸಣ್ಣ ಪುಟ್ಟ ಸೇವಾ ಕಾರ್ಯ ಅಲ್ಲ, ಈ ಜಗತ್ತನ್ನೇ ಉದ್ಧಾರ ಮಾಡತಕ್ಕಂತಹ ಸೇವಾ ಕಾರ್ಯದಲ್ಲಿ ತೊಡಗುವಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಮಾತದು. ಯಾತಕ್ಕೆ ಇಡೀ ಜಗತ್ತನ್ನು ಸರಿಪಡಿಸುವ ಪ್ರಯತ್ನ ಅಂತಂದ್ರೆ ಆ ನಾಯಿ ಬಾಲವನ್ನು ನೆಟ್ಟಗೆ ಮಾಡಿದಾಗ ಕೊನೆಗೆ ಒಂದಿನ ನೆಟ್ಟಿಗೆ ಆಗ್ತಕ್ಕಂಥದ್ದು ನಿಮ್ಮ ಮನಸ್ಸು. ನಮ್ಮ ಮನಸ್ಸು ನೆಟ್ಟಗಾಗಬೇಕು. ನೋಡಿ, ವಯಸ್ಸಾಯ್ತು ಅಂತಂದ್ರೆ 60 ವರ್ಷ ದಾಟ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಹೇಗೆ ಮಾತಾಡ್ತಾನೆ? ಹೌದಪ್ಪ, ನಿಜ, ನೀ ಹೇಳಿದ ನಿಜ, ಯಾವುದನ್ನು ಅಲ್ಲ. ಯುವಕನ ಹತ್ರ ಸುಮಾರು 30 ವರ್ಷದ ಒಳಗಡೆ 16 ವರ್ಷದ ಮೇಲ್ಗಡೆ ಯುವಕನ ಮಾತಾಡಿಸಿ ನೋಡಿ, ಏನ್ ಹೇಳ್ತೀನಿ ನೀವು, ಬುದ್ಧಿಗಿದ್ದು ಇದೆಯಾ ನಿಮ್ಗೆ? ಅದು ಹಾಗಲ್ಲ ನೋಡಿ, ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಗೊತ್ತೇನು? ಈ ಜಗತ್ತನ್ನೆಲ್ಲ ಸ್ವರ್ಣಮಯವನ್ನಾಗಿ ಮಾಡ್ಬೋದು, ಅಮರಾವತಿಯನ್ನಾಗಿ ಮಾಡ್ಬೋದು, ಸ್ವರ್ಗಲೋಕವನ್ನು ಇಲ್ಲಿ ಧರೆಗೆ ತರಬಹುದು ಅಂತ ಹೇಳ್ತಕ್ಕಂಥ ಪರಾಕ್ರಮದ ಮಾತನಾಡ್ತಾನೆ. ಯಾವುದೇ ಸಮಾಧಾನದ ಮಾತನಾಡಿ ಅವನ ಮೇಲೆ ನೆಲದ ಮೇಲೆ ನಡೆಸೋಣ ಅಂದ್ರೆ ಸಾಧ್ಯವೇ ಇಲ್ಲ, ಅವನ ಆಕಾಶದಲ್ಲೇ ಹಾರಾಡ್ತಾ ಇರೋದು. ಆಮೇಲೆ ಅವನಿಗೊಂದು ಮದುವೆ ಆಗುತ್ತೆ ನೋಡಿ, ಮೆಲ್ಲಿಗೆ ಬರ್ತಾನೆ ಕೆಳಗೆ, ಆಮೇಲೆ ಭೂಮಿನ ನಮ್ಮ ಜೊತೆಲೇ ನಡೀತಿರ್ತಾನು. ಹೌದ್ರಿ ಹೌದ್ರಿ, ನೀವೆಲ್ಲ ಹೇಳೋದು ನಿಜ. ಅದಕ್ಕೆ ನಾನು ಭಗವದ್ಗೀತೆ ಉಪನ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ಭಗವದ್ಗೀತೆ ಅರ್ಥ ಆಗ್ತಕ್ಕಂತಹದ್ದು 50 ವರ್ಷದ ಮೇಲ್ಪಟ್ಟಂತವರಿಗೆ ಮಾತ್ರ. ಭಗವದ್ಗೀತೆ ಅನುಷ್ಠಾನ ಮಾಡೋದು ಸಾಧ್ಯ ಆಗ್ತಕ್ಕಂತಹದ್ದು 30 ವರ್ಷದ ಕೆಳಗಡೆ ಇರತಕ್ಕ ವಯಸ್ಸಿನವರಿಗೆ ಮಾತ್ರ. ಆದರೆ 30 ವರ್ಷದ ಕೆಳಗಡೆ ವಯಸ್ಸಿನವರಿಗೆ ಭಗವದ್ಗೀತೆ ಬೇಡ, ಅನುಷ್ಠಾನ ಮಾಡತಕ್ಕಂಥ ವಯಸ್ಸಲ್ಲಿ ಭಗವದ್ಗೀತೆ ಬೇಡ. ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಿಲ್ಲಿರತಕ್ಕಂಥ ಸ್ಥಾನದಲ್ಲಿ ಭಗವದ್ಗೀತೆ ಅರ್ಥವಾಗುತ್ತೆ, ಪ್ರಯೋಜನವಿಲ್ಲ.
ಆದ್ರಿಂದ ಆ ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ನಮಸ್ಕಾರಕ್ಕೆ ಯೋಗ್ಯವಾಗಿ ಅದ್ರ ಪಾಡಿಗಿದೆ. ಈಗ ಬೈಹಾಟ್ ಮಾಡೋಕೆ ಹೊರಟಿದ್ದಾರೆ ಎಲ್ಲರೂ, ಹಲವಾರು ಕಡೆ ಅದನ್ನ ಕಂಠಪಾಠವನ್ನಾದರೂ ಮಾಡಕ್ ಹೋಗ್ತಾ ಇದ್ದಾರೆ. ಇಲ್ಲಿ ಆ ವಿಚಾರ ಬೇರೆ. ಈಗ ನಮ್ಮಲ್ಲಿ ಒಂದು ನಿಜವಾದ ವೈರಾಗ್ಯ, ನಿಜವಾದ ವಿವೇಕ ಅದು ಜಾಗೃತವಾಗಬೇಕಾಗಿದೆ. ಅದಕ್ಕೋಸ್ಕರ ಮುಂಡಗ ಉಪನಿಷತ್ತು ಬಹಳ ಅದ್ಭುತವಾದ ವಾಕ್ಯವನ್ನು ಹೇಳ್ತದೆ. ನಾನು ಕೆಲವು ವಾಕ್ಯಗಳನ್ನು ವಿಶೇಷವಾಗಿ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ. ಅದಕ್ಕೆ ಅಂತ ಹೇಳಿದ್ರೆ ಅದು ನನ್ನ ಮನಸ್ಸಿಗೆ ಅಷ್ಟೊಂದು ಮುಟ್ಟಿದೆ. ಹೇಳ್ತದೆ ಆ ಉಪನಿಷತ್ತು, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ. ಲೋಕಾನ್ ಪರೀಕ್ಷ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ನಿರ್ವೇದ ಅಂತಂದ್ರೆ ವೈರಾಗ್ಯ. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಕೆಲವರು ನಿಷ್ಕಾಮಕರ್ಮವನ್ನ ಹಲವಾರು ವರ್ಷ ಮಾಡಿ ಆಮೇಲೆ ಶುದ್ಧ ವೈರಾಗ್ಯವನ್ನು ಪಡೆದು ಅವರು ಭಗವಂತನ ಕಡೆಗೆ ಪ್ರಯಾಣ ಹೊರಡ್ತಾರೆ, ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಮನಸ್ಸು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಬಗೆಯ ವೈರಾಗ್ಯ, ಆ ಬಗೆಯ ಅನಾಸಕ್ತಿ, ಅನಾಸಕ್ತಿ ಅಸಂಗತ್ವ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಬರಬೇಕಾದ್ರೆ ಲೋಕಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತದೆ ಉಪನಿಷತ್ತು. ಲೋಕ ಅಂತಂದ್ರೆ 14 ಲೋಕಗಳ ಲೆಕ್ಕವನ್ನು ಹೇಳ್ತದೆ. ಭೂಲೋಕದಿಂದ ಹೇಳಿಗೆ ಕೆಳಗಡೆ ಪಾತಾಳದವರೆಗೆ, ಭೂಲೋಕದಿಂದ ಮೇಲೆ ಸತ್ಯಲೋಕದವರೆಗೆ 14 ಲೋಕವನ್ನು ಹೇಳಿದೆ ಶ್ರೀರಾಮಕೃಷ್ಣರಂತೂ. ಆ ಬ್ರಹ್ಮ ಯೋನಿಯಿಂದ ಲೋಕ ಲೋಕಗಳೇ ಉದ್ಭವಿಸಿ ಬರ್ತಾ ಇರತಕ್ಕಂತಹ ದರ್ಶನವಾಗ್ತದೆ ಅವರಿಗೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಕ್ಕಂತಹ ಹೆಸರು ಭಗವಂತನಿಗೆ ಬಂದ ಕಾರಣ ಅದೇನೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಕೋಟಿ ಬ್ರಹ್ಮಾಂಡಗಳು, ಕೋಟಿ ವಿಶ್ವಗಳ ಬಗ್ಗೆ ಕೂಡ ಮಾತಿದೆ. ಅಸಂಖ್ಯಾತ ಅಂತ ಅರ್ಥ, ಸೃಷ್ಟಿ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಅಸಂಖ್ಯಾತವಾದಂತಹ ಲೋಕಗಳಿವೆ. ಅದಕ್ಕೋಸ್ಕರ ಇಲ್ಲಿ 14 ಲೋಕಗಳನ್ನ ಪರೀಕ್ಷೆ ಮಾಡಿ ಅಂತ ಹೇಳ್ತಕ್ಕಂತಹ ಮಾತನ್ನು ಉಪನಿಷತ್ ಹೇಳಿಲ್ಲ. ಲೋಕಾನ್ ಪರೀಕ್ಷಾ, ಲೋಕಗಳನ್ನು ಪರೀಕ್ಷೆ ಮಾಡಿ, ಯಾರು? ಬ್ರಾಹ್ಮಣ. ಕೊನೆಗೆ ನಿರ್ವೇದ ಮಾಯಾತ್, ನಿರ್ವೇದ ಅಂದ್ರೆ ವೈರಾಗ್ಯವನ್ನು ಪಡಿತಾನೆ ಅಂತ. ಪರೀಕ್ಷೆ ಮಾಡು ಅಂದ್ರೆ ಹೇಗೆ? ಬೆರೆತು ಬದುಕಬೇಕು ನೀವು. ಕಾಡಿಗೆ ಹೋದ್ರೆ ನಿಮಗೆ ಅನುಭವ ಆಗುವುದಿಲ್ಲ. ಜನರೊಂದಿಗೆ ಬೆರೀಬೇಕು, ಅವರ ಸುಖ ದುಃಖಗಳೊಂದಿಗೆ ಬೆರೀಬೇಕು, ಅವರಿಗೆ ಒಳ್ಳೇದು ಮಾಡಿ ನೋಡಬೇಕು, ಅವರಿಗೆ ಕೆಟ್ಟದ್ದು ಮಾಡಿ ನೋಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ನೋಡಬೇಕು. ಕೆಟ್ಟದ್ದು ಮಾಡಿ ನೋಡಿ ಆಯ್ತು, ಇನ್ನು ಒಳ್ಳೇದು ಮಾಡಿ ನೋಡಬೇಕು. ಎಲ್ಲ ಒಳ್ಳೇದು ಮಾಡಿ ನೋಡ್ತಕ್ಕಂತಹ ಮನುಷ್ಯರೇ ನಮ್ಮ ಆಶ್ರಮಕ್ಕೆ ಇವತ್ತು ಬಂದಿರೋದಾದ್ರಿಂದ ಸ್ವಲ್ಪ ಸ್ವಲ್ಪ ಕೆಟ್ಟದ್ದು ಅಭ್ಯಾಸ ಬಲದಿಂದ ಮಾಡ್ತಾ ಇರಬಹುದು, ಆ ವಿಚಾರ ಬೇರೆ. ನನಗೆ ಅದು ಕೂಡ ಹೋಗುತ್ತೆ. ಅಂತೂ ಬಗೆ ಬಗೆಯಿಂದ ನಾವು ಜನರೊಂದಿಗೆ ವ್ಯವಹರಿಸಿ ಪರೀಕ್ಷೆ ಮಾಡಬೇಕು, ಲೋಕಗಳೊಂದಿಗೆ ಪರೀಕ್ಷೆ ಮಾಡಿ ನೋಡಬೇಕು. ಲೋಕದಲ್ಲಿ ಸುಖ ದುಃಖಾದಿಗಳಿವೆ. ಸ್ವರ್ಗದಲ್ಲಿ ಒಂದು ಬಗೆಯ ಸುಖ, ಸತ್ಯಲೋಕದಲ್ಲಿ ಇನ್ನೊಂದು ಬಗೆಯ ಸುಖ, ಪಾತಾಳದಲ್ಲಿ ಇನ್ನೊಂದು ಬಗೆಯ ಸುಖ ಅಲ್ಲ ದುಃಖ. ಬಗೆ ಬಗೆಯ ದುಃಖಗಳು ಆ ಕಡೆ ಕೆಳಗಡೆ ಲೋಕಗಳಲ್ಲಿ, ಅಧೋ ಲೋಕಗಳಲ್ಲಿ, ಊರ್ಧ್ವ ಲೋಕಗಳಲ್ಲಿ ಬಗೆ ಬಗೆಯ ಸುಖಗಳು. ಈ ಎಲ್ಲ ಸುಖ ದುಃಖಗಳನ್ನು ಅನುಭವ ಮಾಡಿಕೊಳ್ಬೇಕು ಮನುಷ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬ ಶರೀರಿಯೂ ಕೂಡ ಶರೀರವನ್ನು ತ್ಯಾಗ ಮಾಡಿದಾಗ ಪುಷ್ಪದಿಂದ ಸುವಾಸನೆ, ಆ ಪುಷ್ಪವನ್ನು ಬಿಟ್ಟು ಹೇಗೆ ಪ್ರಯಾಣ ಮಾಡಿ ಇನ್ನೊಂದು ಕಡೆ ಸಂಚರಿಸಿದ ಗಾಳಿಯಲ್ಲಿ, ಅದೇ ರೀತಿಯಲ್ಲಿ ಶರೀರವನ್ನು ಬಿಟ್ಟಂತಹ ಜೀವಿ ಸಂಸ್ಕಾರ ವಿಶೇಷದಿಂದ ಸಂಚಾರ ಮಾಡ್ತಾ ಲೋಕಾಂತರವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ಲೋಕಕ್ಕೆ ತಕ್ಕುದಾದಂತಹ ಶರೀರವನ್ನು ಹೊಂದುತ್ತಾನೆ. ಆ ಶರೀರದ ಮೂಲಕ ಅಲ್ಲಿನ ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ. ಈ ಸುಖ ದುಃಖಗಳ ಜಾಯಮಾನ ಏನು? ಈ ಸುಖ ದುಃಖಗಳ ರೂಪುರೇಷೆಗಳೇನು? ಅವುಗಳು ಶಾಶ್ವತವಾದಂತಹ ಸುಖ ಕೊಡಬಲ್ಲವೇ ಇಲ್ಲವೇ ಅಂತ ಹೇಳ್ತಕ್ಕಂಥ ಅದನ್ನೆಲ್ಲ ಪರೀಕ್ಷೆ ಮಾಡ್ತಾನೆ ಅವನು. ಸಹಸ್ರಾರು ವರ್ಷಗಳವರೆಗೆ ಬದುಕಬಹುದಾದಂತಹ ಸ್ವರ್ಗಲೋಕದಲ್ಲಿ ಅಮರರು, ಅಮರರು ಮರಣವೇ ಇಳಿದಿರತಕ್ಕಂಥವ್ರು, ಅಜರರು, ಅಜರರು ವೃದ್ಧಾಪ್ಯವೇ ಇಳಿದಿರತಕ್ಕಂಥ ಒಂದು ಆ ಸ್ವರ್ಗಲೋಕ ಅಂತ ಇರತಕ್ಕಂಥದ್ದೇನು ಪ್ರಾಪ್ತಿ ಮಾಡಿಕೊಳ್ತಾನೋ ಸತ್ಕ್ರಮದ ಮೂಲಕ, ಆ ಸ್ವರ್ಗಲೋಕವನ್ನು ಕೂಡ ಅವನು ಪರೀಕ್ಷೆ ಮಾಡಿ 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 ಅನುಭವಿಸ್ತಾ 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 ಕೊನೆ ಒಂದು ದಿವಸ ಧಬಕ್ ಅಂತ ಈ ಭೂಮಿ ಮೇಲೆ ಬಿದ್ದು ಮತ್ತೊಮ್ಮೆ ಮೇಲಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಮತ್ತೆ ಆ ಪುಣ್ಯ ಅಂತ ಹೇಳ್ತಕ್ಕಂಥದ್ದು, ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಹಣ ಖರ್ಚಾದ ಮೇಲೆ ಮತ್ತೆ ಧಬಕ್ ಅಂತ ಪುನಃ ಬಿದ್ದು ಇಲ್ಲಿ ಪುನಃ ಸುಖ ದುಃಖಗಳನ್ನು ಉಂಡು ಮತ್ತೆ ಸತ್ಕಾರ್ಯಗಳನ್ನೆಲ್ಲ ಮಾಡಿ ಮತ್ತೆ ಪುನಃ ಮೇಲಕ್ಕೆ ಹೋಗಿ ಮತ್ತೆ ಪುನಃ ಕೆಳಗೆ ಬಂದು, ಓಹೋ ಇದು ಸುಮ್ಮನೆ ಮೇಲೆ ಕೆಳಗಾಗೋದು ಒಂದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ ಅಂತನೋ ತೀರ್ಮಾನಕ್ಕೆ ಬಂದು ಸಮಸ್ಥಿತಿಗೆ ಅವನು ಬರ್ತಾನೆ. ಸಮತ್ವಂ ಯೋಗ ಉಚ್ಯತೆ, ಸಮಂ ಬ್ರಹ್ಮ. ಸಮಸ್ಥಿತಿಯಲ್ಲಿರ್ತಕ್ಕಂಥವನೇ ಪರಬ್ರಹ್ಮ.
ಪರಬ್ರಹ್ಮ ಆಕಾಶವದ್ದು, ಆಕಾಶಕ್ಕೆ ಸುಖ ಎಲ್ಲಿದೆ ದುಃಖ ಎಲ್ಲಿದೆ, ಈ ರೀತಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅನುಭವ ಅಂತ ಇರತಕ್ಕಂಥದ್ದು. ಈ ಒಂದು ಬಗೆಯ ಒಂದು ಬುದ್ಧಿ ಅವನಲ್ಲಿ ಜಾಗೃತವಾಗುತ್ತೆ, ಅನುಭವ ಅಲ್ಲ, ಈ ಬಗೆಯ ಒಂದು ಬುದ್ಧಿ. ಸಮವಾದದ್ದನ್ನ ಸ್ಥಿರವಾದದ್ದನ್ನ ನಾನು ಅನುಭವಿಸಬೇಕಿನ ಮೇಲೆ ಈ ಬಿದ್ದು ಹೋಗತಕ್ಕಂಥದ್ದು ಬೇಡ, ಅದೇ ಹುಟ್ಟೋದು ಅದೇ ಸಾಯೋದು, ಶಾಲೆಗೆ ಹೋಗೋದು, ಬೇಷ್ಟು ಹತ್ರ ಬಯಸ್ಕೊಳ್ಳು, ಆಮೇಲೆ ಲಂಚ ಕೊಟ್ಟು ಪಾಸ್ ಆಗು, ಅವಮಾನ ಮಾಡ್ಕೊಳ್ಳು, ಇದೆಲ್ಲ ಯಾತಕ್ಕೆ ಇವೆಲ್ಲ ಅಂತ ಹೇಳ್ತಕ್ಕಂಥ ಒಂದು ಅನುಭವ ಮಾಡ್ಕೊಳ್ತಾನೆ ಮನುಷ್ಯ. ಮತ್ತು ಅದು ಅಲ್ಲದೇನೆ ನಾಸ್ತಿ ಅಕೃತ ಕೃತೇನ ಉಪನಿಷತ್ತು ಹೇಳುತ್ತೆ. ಕೃತವಾದದ್ದು ಅಂತಂದ್ರೆ ಜಗತ್ ಈ ಎಲ್ಲ ಲೋಕಗಳು ಕೂಡ ಉಂಟಾದವುಗಳು, ರಚನೆ ಆದವುಗಳು. ಅಕೃತ ಅಂತಂದ್ರೆ ರಚನೆ ಆಗದೇ ಇರತಕ್ಕಂಥದ್ದು, ರಚನೆ ಆಗದೇ ಇರತಕ್ಕಂತಹದ್ದು ಯಾವುದೇ ಬಗ್ಗೆ ಉತ್ಪತ್ತಿ ಇಲ್ಲಿರತಕ್ಕಂಥದ್ದು ಅಂದ್ರೆ ಪರಬ್ರಹ್ಮ ಒಂದೇ, ಪರಮಾತ್ಮ ಒಬ್ಬನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಆ ಸ್ಥಿತಿಯನ್ನ ನಾವು ಮುಟ್ಟಬೇಕಾದ್ರೆ ಈ ಒಂದು ಕೃತವಾದಂತಹ ಉಂಟಾಗತಕ್ಕಂತಹ ಈ ಜಗತ್ತಿನ ಮೂಲಕ ನಾವು ಪರಮಾತ್ಮನ ಅರಿಯೋದಕ್ಕಾಗೋದಿಲ್ಲ. ಜಗತ್ತಿನ ಅನುಭವದ ಮೂಲಕ, ಜಗಜ್ಜೀವನದ ಮೂಲಕ ಭಗವಜ್ಜೀವನವನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ, ಪರಮಾತ್ಮ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಈ ಜಗಜ್ಜೀವನವನ್ನ ಜಗತ್ತಿನ ಜನರಿಗೆ ಬಿಟ್ಟು ತಾನು ಅಂತರ್ಮುಖಿ ಆಗಬೇಕು. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛತ್ ಆವೃತ ಚಕ್ಷುರ ಮೃತತ್ವ ಇಚ್ಛನ್, ಎಲ್ಲ ಇಂದ್ರಿಯ ಹೊರಗಡೆ ಓಡತಕ್ಕಂತಹ ಜಗತ್ತಿಗೆ ಅಭಿಮುಖವಾಗಿ ಓಡತಕ್ಕಂತಹ ಆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಹರಿಸಿ ಅಲ್ಲಿ ಕೇಂದ್ರೀಕೃತಗೊಳಿಸಿಕೊಂಡು ಆ ಕೇಂದ್ರ ಬಿಂದುವಿನಲ್ಲಿಯ ಪರಮಾತ್ಮನ ಸಾಕ್ಷಾತ್ಕಾರ, ಅಣೋರಣಿಯಾನ್ ಮಹತೋ ಮಹಿಯಾನ್ ಆಗಿರ್ತಕ್ಕಂಥ ಪರಮಾತ್ಮನ ಅನುಭವವನ್ನು ಮಾಡಿಕೊಂಡು ಸಾರ್ಥಕತೆಯನ್ನು ಪಡಿತಾನೆ. ಈ ಬಗೆಯ ಅನುಭವ ಆಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಿರ್ವೇದ ಮಾಯಾತ್, ನಿರ್ವೇದ ಅಂತಂದ್ರೆ ವೈರಾಗ್ಯ, ಇದು ಬರಬೇಕು. ಸಾಕು ಅನ್ಬೇಕು ಮನುಷ್ಯ, ಸಾಕು 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 ಅನ್ನುವರೆಗೆ ಪರಮಾತ್ಮ ಬೇಕು ಅಂತ ಬುದ್ಧಿ ಬರೋದೇ ಇಲ್ಲ. ಎಷ್ಟೋ ಜನ ಒಲ್ಲೆ 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 ಅಂತ ಹೇಳ್ತಿರ್ತೆ, ಈ ಜಗತ್ತು ಬೇಡ ನನಗೆ, ಒಲ್ಲೆ ಒಲ್ಲೆ ಯಾತಕ್ಕೂ ಒಲ್ಲೆ ಅಂತ ಹೇಳ್ತಾನೆ, ಇಲ್ಲದಕ್ಕೂ ಒಲ್ಲೆ ಅಂತ ಹೇಳ್ತಕ್ಕಂಥವರೇ ಬಹಳ ಜನ. ಎಲ್ಲವೂ ಕೂಡ ಕ್ಷಣಿಕ ಅಂತ ಇರ್ತಕ್ಕಂಥ ಕಾರಣದಿಂದ ಒಲ್ಲೆ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಕ್ಕಂಥ ನೀವು ಹುಡುಕ್ಬೇಕು, ಅದನ್ನ ಖಾನೇಶ್ ಮಾರಿ ಲೆಕ್ಕ ಹಾಕಿ. ಪರಮಾತ್ಮನ ಆನಂದವೇ ಶಾಶ್ವತವಾದ ಆನಂದ, ಆ ಆನಂದವನ್ನು ಪಡೆದ ಮೇಲೆ ಇನ್ನೇನನ್ನು ಪಡಿಲಿಕ್ಕಿಲ್ಲ ಅಂತ ಹೇಳ್ತಕ್ಕಂಥ ನಿಶ್ಚಿತವಾದ ಒಂದು ಬುದ್ಧಿ ಅವನಲ್ಲಿ ಬಂದಾಗ ಅವನು ನಿಜವಾದ ವಿವೇಕ, ನಿಜವಾದ ವೈರಾಗ್ಯ ಉಂಟಾಯಿತು ಅಂತ ಅರ್ಥ. ಈ ಬಗೆಯ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ನಿಷ್ಕಾಮ ಕರ್ಮದ ಮೂಲಕ ಉಂಟಾಗುತ್ತೆ. ಎಷ್ಟು ದಾನ ಮಾಡಿ, ಎಷ್ಟು ಧರ್ಮ ಮಾಡಿ, ಎಷ್ಟು ಸತ್ಕಾರ್ಯ ಮಾಡಿ, ಎಷ್ಟು ಪಾಠ ಹೇಳಿ, ಎಷ್ಟು ಶಾಲೆ ಹೋಗಲು ಮಾಡಿ, ಎಷ್ಟು ಆಸ್ಪತ್ರೆ ನಡೆಸಿ, ಎಷ್ಟು ಮಾಡಿದ್ರು ಅಷ್ಟೇ. ಹಾಗಾದ್ರೆ ಮಾಡೋದು ಬೇಡವೆ? ಮಾಡೋದು ಬೇಡ ಅಂತ ನಾನು ಹೇಳಿದ್ರು ಕೂಡ ನಿಲ್ಲಿಸುವ ಧೀರ ಯಾರು? ಪ್ರತಿಯೊಬ್ಬರೂ ಕೂಡ ಅವರವರ ಪ್ರಕೃತಿಗೆ ಅನುಸಾರವಾಗಿ ಕಾರ್ಯಮಗ್ನರಾಗಿಯೇ ಆಗ್ತಾರವರು. ಸರ್ವ ಪ್ರಕೃತಿರ್ಗುಣೈಹಿ, ಪ್ರಕೃತಿ ಜನ್ಯವಾದಂತಹ ಗುಣದಿಂದ ಪ್ರತಿಯೊಬ್ಬರು ಬದ್ಧರಾಗಿರುವಾಗ ಆ ಪ್ರಕೃತಿಯೇ ಅವರಲ್ಲಿರತಕ್ಕಂಥ ಅವರ ಸ್ವಭಾವವೇ, ಸ್ವಭಾವಸ್ತು ಪ್ರವರ್ತತೆ, ಅವರವರ ಸ್ವಭಾವವೇ ಕೆಲಸ ಮಾಡಿಸಿಬಿಡ್ತದೆ ಅವ್ರನ್ನ. ಸ್ವಾಮಿ ಬ್ರಹ್ಮಾನಂದರು ಬೇಲೂರು ಮಠದಲ್ಲಿ ಇರತಕ್ಕಂತಹ ಬ್ರಹ್ಮಚಾರಿಗಳಿಗೆ ಹೆಚ್ಚು ಧ್ಯಾನ ಮಾಡುವಂತೆ ಬೋಧಿಸ್ತಾರೆ. ಅಲ್ಲಿರ್ತಕ್ಕಂಥ ಜನರಲ್ ಸೆಕ್ರೆಟರಿ, ಆಗಿನ ಕಾಲದ ಜನರಲ್ ಸೆಕ್ರೆಟರಿ ಸ್ವಾಮಿ ಶುದ್ಧಾನಂದಜಿ ಅಂತ ಹೇಳ್ತಕ್ಕಂಥವ್ರು, ಸ್ವಾಮಿ ವಿವೇಕಾನಂದರ ಶಿಷ್ಯರು, ಅವರು ಬಂದು ಸ್ವಾಮಿ ಬ್ರಹ್ಮಾನಂದರಿಗೆ ದೂರು ಹೇಳ್ತಾರೆ, ಏನು ಸ್ವಾಮೀಜಿ, ಏನು ಮಹಾರಾಜ್, ನೀವು ಯಾವಾಗಲೂ ಈ ಬ್ರಹ್ಮಚಾರಿಗಳನ್ನ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಒಬ್ಬರಿಗೂ ಕೆಲಸ ಮಾಡಿ ಅಂತ ನೀವು ಹೇಳದೇ ಇಲ್ಲ. ಎಷ್ಟು ಕೆಲಸಗಳನ್ನ ಆಗಬೇಕಾಗಿದೆ, ಮಠ ಅಂತ ಹೇಳಿದ ಮೇಲೆ, ಮಿಷನ್ ಅಂತ ಹೇಳಿದ ಮೇಲೆ ಎಷ್ಟು ಕೆಲಸ ಕಾರ್ಯಗಳಾಗಬೇಕಾಗಿದೆ, ಅವುಗಳನ್ನೆಲ್ಲ ಮಾಡಬೇಕಾಗಿದೆ, ಕೆಲಸಗಳೆಲ್ಲ ಬಿದ್ದುಕೊಂಡು ಬಿಟ್ಟಿವೆ, ಇವರಲ್ಲಿ ಧ್ಯಾನ ಅಂತಂದೊಡ್ಡಿ ಇದ್ ಕಡೆ ಬಂದ್ಬಿಡ್ತಾರೆ. ಆಗ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರೆ, ನೋಡಪ್ಪ, ಅವ್ರಿಗೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ಕೊಡ್ಬೇಕಾ, ಅವರೇ ಮಾಡ್ತಾರೆ. ಧ್ಯಾನ ಮಾಡಿ ಅಂತ ಅವ್ರಿಗೆ ಹೇಳ್ಕೊಡದೇ ಇದ್ರೆ, ಹೇಳದೆ ಇದ್ರೆ, ಒತ್ತಾಸೆ ಕೊಡದೆ ಹೋದ್ರೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಕೆಲಸ ಮಾಡೋದಕ್ಕೆ ಎಲ್ರಿಗೂ ಉತ್ಸಾಹ ಇರುತ್ತೆ, ಧ್ಯಾನ ಮಾಡೋದಕ್ಕೆ ಅಷ್ಟೊಂದು ಉತ್ಸಾಹ ಬರೋದಿಲ್ಲ. ಆದ್ರಿಂದ ನಾನು ಅವ್ರಿಗೆ ಹೇಳೋದು ಧ್ಯಾನ ಮಾಡಿ ಅಂತ. ನನಗೆ ಬರೀ ಧ್ಯಾನದಲ್ಲೇ ನಿರತರಾಗಿರಬಲ್ಲಂತ 10-12 ಜನ ಬ್ರಹ್ಮಚಾರಿಗಳು ಸಿಕ್ಕಿದ್ರೆ ನಿಜಕ್ಕೂ ನಾನು ಬಹಳ ಆನಂದ ಪಡ್ತೇನೆ ಅಂತವ್ರು ಯಾರಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಮಾತು, ಆಧ್ಯಾತ್ಮಿಕ ಇತಿಹಾಸದಲ್ಲೇ ಬಹಳ ಅದ್ಭುತವಾದಂತಹ ಮಾತು. ನಮ್ಮ ನಿಜ ಸ್ವರೂಪ ಏನಪ್ಪಾ ಅಂತಂದ್ರೆ, ಒಂದಲ್ಲ ಒಂದು ಬಗೆಯ ಕೆಲಸವನ್ನ ಮೈಗಚ್ಚಿಕೊಂಡು ಮೈಸುಟ್ಕೊಳ್ಳೋದು. ಆದ್ರೆ ಮಾಡಬೇಕು, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಮಾಡಬೇಕು. ಯಾರು ಯಾರಲ್ಲಿ
ಆಗ್ಲಿ ಆ ಪೀಠೆ ಅಂತ ಹೇಳ್ತಕ್ಕಂಥದ್ದು ತುಂಬ ಇರ್ತದೋ, ಆ ತುರ್ಕಿ ಅಂತ ಹೇಳ್ತಕ್ಕಂಥದ್ದು ತುಂಬ ಇರ್ತದೋ, ರಜೋಗುಣ ಅಂತ ತುಂಬ ಇರ್ತದೋ, ಅವ್ರು ಮಾಡಬೇಕು. ಅದ್ ಬರ್ತಾ 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 ನಿಷ್ಕಾಮ ಭಾವದಿಂದ ಮಾಡ್ತಾ ಬರಬೇಕು, ಯಾವುದೇ ಬಗ್ಗೆ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಾ ಬರಬೇಕು. ಆಗ ನಿಜವಾದ ವೈರಾಗ್ಯ ಉಂಟಾಗುತ್ತದೆ. ಆ ವೈರಾಗ್ಯದ ಪ್ರತಿಫಲವಾಗಿ ಅವನಲ್ಲಿ ಭಗವದ್ ವ್ಯಾಕುಲತೆ ಉಂಟಾಗುತ್ತೆ. ಆ ವ್ಯಾಕುಲತೆಯ ಫಲವಾಗಿ ಭಗವಂತನ ಸಾಕ್ಷಾತ್ಕಾರ ಉಂಟಾಗುತ್ತೆ ಅಂತ ಹೇಳುದು. ಪ್ರತಿಯೊಂದು ಕೂಡ ಸರಿಯಾಗಿದೆ. ಆ ಕಡೆ ಕರ್ಮಯೋಗವೂ ಸರಿಯಾಗಿದೆ, ಈ ಕಡೆ ಧ್ಯಾನಯೋಗವೂ ಸರಿಯಾಗಿದೆ, ಈ ಕಡೆ ಕರ್ಮ ಮಾಡಬಾರದು ಅಂತ ಹೇಳ್ತಕ್ಕಂಥದ್ದು ಸರಿ, ಈ ಕಡೆ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿ. ಆದ್ರಿಂದ ಯಾರು ಗಲಿಬಿಲಿ ಮಾಡ್ಕೊಳ್ಬಾರ್ದು. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ, ಯಾವ್ಯಾವ ಮಟ್ಟದಲ್ಲಿ ಇದ್ದೀರೋ, ಅಲ್ಲಿಂದಲೇ ಮೇಲ್ ಬರೋದಕ್ಕೆ ಪ್ರಯತ್ನ ಪಡಬೇಕು. ಯಾರದನ್ನು ನೋಡಿಕೊಂಡು ಅನುಸರಿಸಿ ಹುಲಿಯ ಬಣ್ಣಕ್ಕೆ ನರಿ ಮೈ ಸುಟ್ಕೊಳ್ತು ಅಂತ ಒಂದು ಗಾದೆ. ಹುಲಿಯ ಪಟ್ಟೆ ಪಟ್ಟೆ ಇರ್ತಕ್ಕಂಥ ಬಣ್ಣವನ್ನು ನೋಡಿ ಈ ನರಿ ನನ್ನ ಒಂದೇ ತರ ಬಣ್ಣ ಚೆನ್ನಾಗಿಲ್ಲ ಅಂತ, ಇದು ಆ ಥರ ಕರಿ ಆಮೇಲೆ ಕೆಂಪು ಬಣ್ಣ ಎಲ್ಲ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಕೆಂಪು ಮಾಡೋಕ್ಕೆ ಸಾಧ್ಯ ಆಗದಿದ್ರು ಕರಿ ಮಾಡ್ಕೊಳ್ಬಹುದು, ಸುಟ್ಟು ಬಿಟ್ರಾಯ್ತು ಅಂತ ಹೇಳಿ ಸುಟ್ಟುಕೊಂಡು ಮೈಯೆಲ್ಲ ಸುಟ್ಟುಕೊಂಡು ಗಾಯ ಮಾಡಿಕೊಂಡು ಒದ್ದಾಡಿ ಸತ್ಯ ಹೋಯ್ತು ಅಂತ ಆಮೇಲೆ ಸೆಪ್ಟಿಕ್ ಆಗ್ಬಿಟ್ಟು. ಹಾಗೆ ಎಷ್ಟೋ ಜನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಸೆಪ್ಟಿಕ್ ಆಗಿ ಹೊರಟೋದರೆ ಜಾಸ್ತಿ. ಆದ್ರಿಂದ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೇ ಭಗವಂತ, ಈ ಆಧ್ಯಾತ್ಮಿಕ ಜೀವನದಲ್ಲಿ ನನ್ನನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ನಿತ್ಯವೂ ಮಾಡಿ ನಾವು ಸುಕ್ಷೇಮವಾಗಿ ನಮ್ಮ ಭಗವದ್ ಜೀವನದಲ್ಲಿ ಮುಂದುವರಿಯೋಣ. ಇದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀರಾಮಕೃಷ್ಣ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.